ಆಳವಾದ ಉಸಿರಾಟ. ಅಸತೋಮ ಸತ್ತಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳನ್ನು ಉಜ್ಜಿ ಕಣ್ಗಳನ್ನು ಬಿಟ್ಟು ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ನೋಡಿ, ಭೂತಾಯಿ ಅಂದ ತಕ್ಷಣ ತಾಯಿ, ಇವತ್ತು ತಾಯಿಯಂದಿರ ದಿನ ಅಂತೆ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿರೋದು ಮಾಡಿಕೊಟ್ಟಿದ್ದಾರೆ ಅಂತ. ಹ್ಯಾಪಿ ಮದರ್ಸ್ ಡೇ, ಪೋಯಮ್ ಅಬೌಟ್ ಮದರ್ಸ್ ಡೇ ಅಂತೆ. ನೋಡಿ, ಹ್ಯಾಪಿ ಮದರ್ಸ್ ಡೇ, ಯು ಆರ್ ಸೋ ಕೇರಿಂಗ್ ಹೆಲ್ಪಿಂಗ್ ಪೇಷಂಟ್ಸ್, ಯು ಆರ್ ಅ ಬ್ರೇವ್ ಮಾಮ್, ಬ್ರೇವ್ ಮಾಮ್. ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ ಟು ಯು. ಸೂಪರ್ ಆಗಿದೆ ಸಾನ್ವಿಯಿಂದ, ಹ್ಯಾಪಿ ಮದರ್ಸ್ ಡೇ ಮೇಡಮ್, ಥ್ಯಾಂಕ್ ಯು. ಸೂಪರ್ ಆಗಿದೆ ಕಂದ, ಥ್ಯಾಂಕ್ ಯು. ಆಮೇಲೆ ಗುರು ಇನ್ನೊಂದು ಮಾಡಿದ್ದಾನೆ ನೋಡಿ, ಬಂದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಅದೇ ಈ ತಾಯ್ತನ ಅನ್ನೋದು ಎಷ್ಟು ಕಷ್ಟ ಅಂತಾರೆ, ಎಷ್ಟೊಂದು ನೋವು ಅಂತಾರೆ, ಅದರದ್ದೇ ಆದ ಪ್ರೆಗ್ನೆನ್ಸಿ, ಡೆಲಿವರಿ ಅಂತ ಅದ್ರ ಬಗ್ಗೆ ಏನೇನು ಪ್ರಾಬ್ಲಮ್ಸ್ಗಳ ಬಗ್ಗೆ ಹೇಳ್ತಾರೋ, ಬಟ್ ಅದೆಲ್ಲ ನೋವುಗಳು ಇಂತಹ ಮುದ್ದು ಮುದ್ದು ಇವುಗಳಿಂದ ಹೋಗ್ಬಿಡತ್ತೆ ಅಲ್ವಾ. ಎಷ್ಟು ಸತಿ ನೋಡಿದ್ರೂ ಆ ಮಕ್ಕಳು ಅಯ್ಯಪ್ಪ ಬೇಕಿತ್ತಾ ಇದೆಲ್ಲ ಅಂತ ಅನ್ಸುತ್ತೆ, ಅದೇ ಮಕ್ಕಳನ್ನ ನೋಡಿದಾಗ ನಮಗೆ ಪೂರ್ತಿ ಎಲ್ಲ ಮರ್ತು ಹೋಗ್ಬಿಡತ್ತೆ. ಹೀಗೆ ಆ ತಾಯ್ತನ ಅನ್ನೋದಕ್ಕೆ ವಿಶೇಷ ಸ್ಥಾನ ಕೊಟ್ಟಿದ್ದು, ಅದರಲ್ಲೂ ಈಗ ನಾವು ಭೂಮಿ ತಾಯಿ, ಗಂಗಾ ಮಾತೆ, ಪ್ರಕೃತಿ ಮಾತೆ ಎಲ್ಲದರಲ್ಲಿ ತಾಯಿಯನ್ನೇ ಹೇಳೋದು ಯಾಕೆ ಅಂತಂದರೆ, ಆ ತಾಯ್ತನ ಅನ್ನೋ ಒಂದು ಕನೆಕ್ಷನ್ ಏನಿದೆ ಅಲ್ಲ, ಅದೊಂಥರ ಏನು ಹೇಳುವಂಥದ್ದು ಅಂದರೆ, ಯಾವುದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಬೇಸಿಸ್ ಮೇಲೆ ಇಲ್ಲದೆ ಇರೋವಂಥದ್ದು. ಈಗ ಅಮ್ಮ ಬೇಕು ಅವರಿಗೆ, ಯಾಕೆ ಬೇಕು ಅಂತಂದರೆ ಗೊತ್ತಿಲ್ಲ, ಹೇಳಕ್ಕೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಮ್ಮ ಬೇಕು ಅಷ್ಟೇ. ಹಾಗೆ ಮಕ್ಕಳಿಗೆ ಕೂಡ, ಈಗ ನಮಗೆ ಕೂಡ ನಮಗೊಂದು ಮಗು ಬೇಕು, ಯಾಕೆ ಜಸ್ಟ್ ಒಂದು ಅಮ್ಮ ಅಂತ ಕರೆಯೋಕ್ಕೆ ಒಂದು ಮಗು ಬೇಕಾ, ಹಾಗೇನಿಲ್ಲ ಅಲ್ವಾ. ನಿಜವಾಗಿ ನಾವು ಯಾಕೆ ತಾಯ್ತನವನ್ನು ಬಯಸ್ಬೇಕಂತಂದರೆ, ನಮ್ಮ ಸಮಾಜಕ್ಕೆ ಈಗ ಮುಂದೆ ಬರ್ತಾ ಇರೋವಂಥ ದಿನಗಳಲ್ಲಿ ಈ ಸಮಾಜದಲ್ಲಿ ಆಗ್ತಾ ಇರೋ ವ್ಯವಸ್ಥೆ ಹೇಗೆ ಹೋಗುತ್ತೆ ಇನ್ನು ಮುಂದೆ ಗೊತ್ತಿಲ್ಲ. ಅಂಥ ವ್ಯವಸ್ಥೆಯಲ್ಲಿ ಆ ಒಂದು ಬದಲಾವಣೆಯ ಹರಿಕಾರ ಆಗಿ ನಮ್ಮ ಮಗು ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಮಗುವನ್ನು ಪಡಿಬೇಕು. ಆ ಮಗು ಅನ್ನೋದು ಬರೀ ನಮಗೆ ಅಮ್ಮ ಅಪ್ಪ ಅಂತ ಕರೆದ್ರೆ ಆಗಲ್ಲ, ಆ ಮಗು ಅನ್ನೋದು ಹೇಗಿರಬೇಕು, ಇಡೀ ಸಮಾಜ ಇನ್ನೆಷ್ಟು ತಲೆಮಾರುಗಳು ಕಳೆದ್ರೂ ಕೂಡ ಜನ ಅವರನ್ನು ನೆನ್ಪಿಟ್ಕೊಳ್ಳೋ ಅಂಥ ಮಗು ಬೇಕು ಅಂತ. ಈಗ ನಾವು ಹಲವಾರು ಹಿರಿಯರನ್ನು, ಸಾಧಕರನ್ನು ನಾವು ನೋಡಿದ್ದೀವಿ ಅಲ್ವಾ, ಅವರೆಲ್ಲ ನಮ್ಮ ಊರಿನವರಲ್ಲ, ನಮ್ಮ ಜಾತಿಯವರಲ್ಲ, ನಮ್ಮ ತಲೆಮಾರಿನವರಲ್ಲ, ಅಥವಾ ನಾವು ಕಣ್ಣಾರೆ ನೋಡಿದವರು ಅಲ್ಲ. ಆದರೆ ಇವತ್ತಿಗೂ ನಾವು ಅಂತಹ ಹಿರಿಯರನ್ನು ಯಾಕೆ ನೆನಪು ಮಾಡ್ಕೋತೀವಿ, ಯಾಕಂದರೆ ಅವರ ವ್ಯಕ್ತಿತ್ವದಿಂದ, ಅವರು ಮಾಡಿಟ್ಟಿರೋವಂಥ ಕೆಲಸ ಕಾರ್ಯಗಳಿಂದ. ಹೀಗೆ ನಾವು ಕೂಡ ಇತ್ತೀಚಿನ ದಿನಗಳಲ್ಲಿ ತಾಯ್ತನ ಅನ್ನೋದು ಏನಾಗ್ಬಿಟ್ಟಿದೆ ಅಂತಂದರೆ, ಈ ಒಂದು ಚೆಕ್ ಲಿಸ್ಟ್ಗಳಲ್ಲಿ ಅದು ಒಂದು ಅಂತ. ಮಾಡಬೇಕಾಗಿರೋ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಮದುವೆ ಒಂದು ಚೆಕ್ ಲಿಸ್ಟು, ಮಕ್ಕಳು ಒಂದು ಚೆಕ್ ಲಿಸ್ಟ್, ಇಲ್ಲಾಂದರೆ ರಿಲೇಟಿವ್ಸ್ ತಲೆ ತಿಂತಾರೆ, ಇಲ್ಲಾಂದರೆ ಸಿಕ್ಕಲ್ಲೆಲ್ಲ ಕೇಳ್ತಾರೆ ಮಗು ಯಾವಾಗ, ಮಗು ಯಾವಾಗ ಅಂತ ಕೇಳ್ತಾರೆ ಅಂತ. ಅವರಿಗೋಸ್ಕರ ನಾವು ಮಗು ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ, ಹಾಗಲ್ಲ. ತಾಯ್ತನ ಅನ್ನೋದು ನಾವು ಬಯಸಿ ನಮಗೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ನಾವು ಪಡ್ಕೊಳ್ಳುವಂಥದ್ದು. ತಾಯ್ತನ ಅನ್ನೋದು ತುಂಬ ದೊಡ್ಡ ಪದವಿ, ಅಂದರೆ ಸುಮ್ಮನೆ ಎಲ್ಲರೂ ತೊಗೊಳ್ಬಾರ್ದು ಅಂತ. ಈಗ ಹೇಗೆ ಪ್ರೊಫೆಷ್ನಲ್ ಸೀಟನ್ನು ಯಾಕೆ ತೊಗೋತಾರೆ, ಯಾರು ಆ ಪ್ರೊಫೆಷನಲ್ಲಿ ಮುಂದುವರಿಲಿಕ್ಕೆ ಇಷ್ಟ ಇರ್ತಾರೋ ಅವ್ರು ಮಾತ್ರ ತೊಗೊಳ್ತಾರಲ್ವ. ಪ್ರೊಫೆಷನ್ ಸೀಟಿಗೆ ಇಷ್ಟ ಇಲ್ಲದವರು ಅಥವಾ ಪ್ರೊಫೆಷ್ನಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದವರು ಯಾಕೆ ಪ್ರೊಫೆಷ್ನಲ್ ಸೀಟಿಗೆ ಹೋಗ್ತಾರೆ, ಹೋಗೋದೇ ಇಲ್ಲ ಅವರು. ಹಾಗೆ ನಾವು ಕೂಡ ಈಗ ತಾಯ್ತನ ಅನ್ನುವಂಥ ಒಂದು ಇದಕ್ಕೆ ಎಂಟರ್ ಆಗಬೇಕಂದಾಗ ಮೊದಲು ನಮ್ಮನ್ನು ನಾವು ಕೇಳ್ಕೊಳ್ಬೇಕು, ನಿಜಕ್ಕೂ ನಾವು ಇದಕ್ಕೆ ರೆಡಿ ಇದ್ದೇವಾ, ನಮಗಿದು ಬೇಕಾ, ಆ್ಯಂಡ್ ಆ ಮಗು ಹುಟ್ಟಿದ ನಂತರ ಅದಿಷ್ಟು ಜವಾಬ್ದಾರಿಯನ್ನು ಹೊರಲಿಕ್ಕೆ ನಾವು ರೆಡಿ ಇದ್ದೇವಾ, ಅದನ್ನು ನೋಡಿ ನಂತರ ತಾಯ್ತನವನ್ನು ಆಯಿಸ್ಕೊಳ್ಬೇಕೇ ಹೊರತಾಗಿ ಜಸ್ಟ್ ಬೈ ಕಂಪಲ್ಷನ್ ಎಲ್ಲರೂ ಒಂದು ಮಕ್ಕಳಾಗಬೇಕು ಅಂತ ಮಕ್ಕಳು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂದರೆ ಅದು ಇನ್ನು ಬರುವಂಥ ಪಾಪ್ಯುಲೇಷನ್ ಅಥವಾ ಈಗಿರೋ ಪರಿಸ್ಥಿತಿಯನ್ನು ನೋಡಿದ್ರಂತೂ ಮುಂದೆ ಹೋಗ್ತಾ ಹೋಗ್ತಾ ಅವರಿಗೆ ಕಠಿಣ ಪರಿಸ್ಥಿತಿನೇ ಇರೋದು. ಈಗ ನೀವೇನೀಗ ಸಮಾಜ ಓ ಕಷ್ಟ ಇದೆ ಅಂತ ಅನ್ಕೋತೀರಾ, ಇನ್ನು ಮುಂದೆ ಬರೋ 20-30 ವರ್ಷ ಇನ್ನೂ ಕಷ್ಟ ಇದೆ.
ಹಾಗಾಗಿ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಎದುರಿಸಿ ಆ ಮಗು ಚೆನ್ನಾಗಿ ಬಾಳ್ಬೇಕಂತಂದ್ರೆ ಅಂತಹ ಸ್ಟ್ರಾಂಗ್ ವ್ಯಕ್ತಿತ್ವ ಇರುವಂತಹ ಮಗುವೇ ಆಗಿರಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಸಸ್ಟೈನ್ ಆಗೋದಕ್ಕಾಗತ್ತೆ. ಸೊ ತಾಯ್ತನ ಅನ್ನೋದು ಬರೀ ಒಂದು ಫ್ಯಾಷನ್ ಆಗಿ ಅಥವಾ ಬರೀ ಒಂದು ಚೆಕ್ಲಿಸ್ಟ್ಗಳಲ್ಲಿ ಒಂದು ಟಿಕ್ ಆಗೋಕ್ಕೆ ಅಂತ ನಾವು ತಾಯ್ತನವನ್ನು ಬಯಸಬಾರ್ದು. ತಾಯ್ತನ ಬೇಕು ಅಂತಂದಾಗ ಇಡೀ ಸಮಾಜಕ್ಕೆ ನಮ್ಮಿಂದ ಒಂದು ಕೊಡುಗೆ ಅಂತ ಅದನ್ನು ಬಯಸಬೇಕೆ ಹೊರತಾಗಿ ಜಸ್ಟ್ ಮನೇಲೊಂದು ಮಗು ಇರಲಿ ಅಥವಾ ಒಂದು ಅಮ್ಮ ಅಪ್ಪ ಅಂತ ಕರೆಯೋಕ್ಕೊಂದು ಮಗು ಇರಲಿ ಅಂತ ಯಾವತ್ತೂ ನಾವು ಮಗುವನ್ನು ತಾಯ್ತನವನ್ನು ಬಯಸಬಾರ್ದು ಅಲ್ವಾ? ಏನು ಅನಿಸುತ್ತೆ ನಿಮಗೆ ಅಲ್ವಾ? ಸುಮ್ಮನೆ ಈಗ ಅಂತೂ ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ, ಅದರಲ್ಲೂ ಬರೀ ಕರ್ನಾಟಕದಲ್ಲಿ, ಮಕ್ಕಳೆಲ್ಲ ಹೋದ್ರಲ್ವ ಈಗ ಒಳ್ಳೆಯದಾಯಿತು, ಬರೀ ಕರ್ನಾಟಕದಲ್ಲಿನೇ 13 ವರ್ಷದ ಕೆಳಗೆ ಅಂದರೆ ಟೀನೇಜಿಗೆ ಇನ್ನೂ ಹೋಗದೇ ಇರುವ ಮಕ್ಕಳಲ್ಲಿ, ಟೀನೇಜಿಗೆ ಹೋದ್ಮೇಲಂತೂ ಬಿಡಿ ಟೀನೇಜ್ ಟ್ಯಾಂಟ್ರಮ್ಸ್ಗಳಂತ ಅದೇ ಆಯಿತು, ಟೀನೇಜಿಗೆ ಇನ್ನೂ ಹೋಗದೇ ಇರುವ ಮಕ್ಕಳು 13 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಬರೀ ಕರ್ನಾಟಕದಲ್ಲಿ 8,600 ಜನ ಪ್ರತಿ ವರ್ಷ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. 8,600 ಜನ ಅಂದರೆ 8,600 ಕುಟುಂಬಗಳಿಗೆ ಒಂದು ಬಿಗ್ಗೆಸ್ಟ್ ಶಾಕ್ ಅಲ್ವಾ? ಪ್ರತಿ ವರ್ಷ ಇದಾಗ್ತಾ ಇದೆ, ಇದು ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಅಷ್ಟು ಒತ್ತಡದಲ್ಲಿ ಆ ಮಗು ಬೆಳೀತಾ ಇದೆ ಅಂತಂದರೆ ಇನ್ನೂ 13 ವರ್ಷದ ಕೆಳಗಿನವು ಇವು ಲೆಕ್ಕಾಚಾರ, 13 ವರ್ಷದ ಮೇಲಿಂದ ಇನ್ನೂ ಜಾಸ್ತಿ ಇದ್ದಾವೆ, ಅವುಗಳಿಗೆ ಅವರದ್ದೇ ಆದ ಬೇರೆ ಬೇರೆ ಕಾರಣ ಇರುತ್ತೆ. ಬಟ್ 13 ವರ್ಷಕ್ಕಿಂತ ಕೆಳಗಿನ ಮಗು ಹೀಗೆ ಮಾಡ್ಕೊಳ್ತಿದೆ ಅಂತಂದರೆ ನೋಡಿ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ. ಈಗ ನಾವು ನೀವು ಎಲ್ಲ ಒತ್ತಡದಲ್ಲಿದ್ದೇವೆ, ನಮ್ಮ ನಮ್ಮ ಕೆಲಸಕ್ಕಾಗಿ ಅಥವಾ ನಮ್ಮ ಫ್ಯಾಮಿಲಿ ಇಶ್ಯೂಸಿಗೋ ರಿಲೇಷನ್ಶಿಪ್ಪಿಗಾಗೋ ನಾವು ಒತ್ತಡದಲ್ಲಿದ್ದೇವೆ, ಒಂದು ಓಕೆ. 13 ವರ್ಷಕ್ಕಿಂತ ಚಿಕ್ಕ ಮಗು ಅಷ್ಟು ಒತ್ತಡದಲ್ಲಿದೆ ಅಂತಂದರೆ ಅಲ್ವಾ? ಹಾಗಾಗಿ ತಾಯ್ತನ ಅನ್ನೋದನ್ನು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಇದು ಬರೀ ನಮ್ಮ ಫ್ಯಾಮಿಲಿಗಾಗಿ ಅಲ್ಲ ಅಥವಾ ನನಗೆ ಗಂಡ ಹೆಂಡತಿಗಾಗಿ ಅಲ್ಲ ಅಂತ, ಈ ತಾಯ್ತನ ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಡೀ ಸಮಾಜಕ್ಕಾಗಿ ಇರಬೇಕು. ಇಟ್ ಹ್ಯಾಸ್ ಟು ಬಿ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅಂದ್ರಷ್ಟೇ ಅದು ಅದರ ಮಹತ್ವವನ್ನು ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಈಗ ಆ ತಾಯ್ತನ ಅನ್ನೋವಂಥದ್ದು ಒಂದು ತೀರಾ ಮೆಕ್ಯಾನಿಕಲ್ ಆಗಿ ನಡೀತಿದೆ ಅಂತ, ಎಲ್ಲರೂ ಹೋಗು ಒಂದು ಮಗು ಆದರೂ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳೋದು, ಅವರಿಗಾಗಿ ಕೊಡೋಕ್ಕೆ ನಮಗೆ ಟೈಮೂ ಇರಲ್ಲ, ನಮಗೆ ತಾಳ್ಮೆನೂ ಇರಲ್ಲ, ನಮ್ಮಲ್ಲಿ ಆ ಇಚ್ಛಾಶಕ್ತಿನೂ ಇರಲ್ಲ, ಅಥವಾ ನಾವು ಆ ಪ್ರೊಸೆಸನ್ನು ಎಂಜಾಯೂ ಮಾಡ್ತಾ ಇರಲ್ಲ. ಹಾಗಾಗಬಾರ್ದು. ಸೊ ತಾಯ್ತನ ಅನ್ನೋದು ಒಂದು ಸುಂದರವಾದ ಜರ್ನಿ, ಅದನ್ನು ಇಡೀ ಸಮಾಜಕ್ಕಾಗಿ ನಾವದನ್ನು ಸ್ವೀಕಾರ ಮಾಡಬೇಕು. ಸಮಾಜಕ್ಕೆ ನನ್ನಿಂದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ತಾಯ್ತನವನ್ನು ಬಯಸಬೇಕೆ ಹೊರತಾಗಿ ಕೇವಲ ನನಗೆ ಅಪ್ಪ ಅಮ್ಮ ಅಂತ ಕರೀಲಿ, ಮದರ್ಸ್ ಡೇಗೆ ಈ ಥರ ಗ್ರೀಟಿಂಗ್ ಕಾರ್ಡ್ ಕೊಡೋಕ್ಕೆ ಅಂತ ನಮಗೆ ತಾಯ್ತನ ಬೇಡ ಅಲ್ವಾ? ನೋಡಿ ಮದರ್ಸ್ ಡೇಗೆ ಬೇರೆ ಎಲ್ಲ ಮಕ್ಕಳು ಕೊಡ್ತಾರೆ, ನಿಮ್ಮಲ್ಲಿ ತಾಯ್ತನದ ಅಂಶ ಇದ್ದಾಗ ನೀವು ತಾಯಿಯಾಗಿ ನಿಮ್ಮ ಮಗುವೇ ಮಾಡಬೇಕಂತಿಲ್ಲ, ನಿಮ್ಮಲ್ಲಿ ಆ ಅಂಶ ಇದ್ದರೆ ನಿಮಗೆ ಯಾರು ಬೇಕಾದರೂ ಈ ಥರ ಕಾರ್ಡ್ ಮಾಡಿ ಕೊಡ್ತಾರೆ, ಯಾರು ಬೇಕಾದರೂ ನಿಮ್ಮನ್ನು ಬಾಯಿ ತುಂಬ ಅಮ್ಮ ಅಂತ ಕರೀತಾರೆ. ಅದಕ್ಕಾಗಿ ನೀವು ತಾಯಿ ಮಗುವನ್ನು ಪ್ರೊಡ್ಯೂಸ್ ಮಾಡಬೇಕಂತಿಲ್ಲ. ಬಟ್ ನಮ್ಮಲ್ಲಿರುವಂಥ ಅದರಲ್ಲೂ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದೆ ಅವಳಲ್ಲಿರುವಂಥ ಈ ಒಂದಿಷ್ಟು ಕ್ವಾಲಿಟೀಸ್ಗಳಿಂದ. ಬಟ್ ನಾವೀಗ ಸಮಾನತೆಯ ಹೆಸರಿನಲ್ಲಿ ಕೆಲವೊಂದಿಷ್ಟು ಆ ಕ್ವಾಲಿಟಿಯನ್ನು ನಮ್ಮಿಂದನೇ ದೂರ ತಳ್ತಾ ಇದ್ದೀವಿ. ನಮ್ಮಲ್ಲಿರುವ ಸೌಮ್ಯತೆ ಇರ್ಬೋದು, ನಮ್ಮಲ್ಲಿರುವ ಮೃದುತ್ವ ಇರ್ಬೋದು, ನಮ್ಮಲ್ಲಿರುವ ಶಕ್ತಿ ಇರ್ಬೋದು, ನಮ್ಮಲ್ಲಿರುವ ಸಂಯಮ ಇರ್ಬೋದು, ಇದೆಲ್ಲ ಕಾರಣದಿಂದ ನಮಗೆ ಆದಿಶಕ್ತಿ, ಆ ಒಂದು ಮಹಾದೇವಿ ಇಂಥದ್ದೆಲ್ಲ ಒಂದು ಸ್ಥಾನವನ್ನು ಕೊಟ್ಟಿರೋದು. ಬಟ್ ಇವಾಗ ನಾವು ಓ ನಾನು ಸೌಮ್ಯವಾಗಿದ್ದರೆ ಪುರುಷರಿಗಿಂತ ನಾನು ವೀಕ್ ಅಂತ ಅಂದ್ಕೋಬಿಡ್ತಾರೆ, ಹಾಂ ನಾನು ಸಂಯಮದಿಂದ ಇದ್ದರೆ ನಾನು ಒಬ್ಬಳೇ ಯಾಕೆ ಸಂಯಮದಿಂದ ಇರಬೇಕು? ಖಂಡಿತ ಎಲ್ಲರೂ ಸಂಯಮದಿಂದ ಇರಬೇಕು, ಹೌದು. ಆದರೆ ನಮ್ಮಲ್ಲಿ ಆ ಒಂದಿಷ್ಟು ಫ್ರೆಜೈಲ್ ಆಗಿರುವಂಥ ಕ್ವಾಲಿಟೀಸನ್ನು ಕೊಟ್ಟಿರೋದು ಯಾಕೆ? ಅದೇ ನಮ್ಮ ಸ್ಟ್ರೆಂಗ್ತ್ ಅಂತ, ಅದು ನಮ್ಮ ವೀಕ್ನೆಸ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಆ ಸ್ತ್ರೀ ಅನ್ನೋವಂಥದ್ದು ಅಥವಾ ನಮ್ಮ ಕ್ವಾಲಿಟೀಸ್ ಅನ್ನೋದೇ ನಮ್ಮ ವೀಕ್ನೆಸ್ ಅಂತ ಅಂದ್ಕೊಂಡಿದ್ದೀವಿ, ಹಾಗಲ್ಲ. ನೀವು ಸೌಮ್ಯವಾಗಿ ಇದ್ದುಕೊಂಡು ಕೂಡ ನಿಮ್ಮ ಸ್ಟ್ರಾಂಗೆಸ್ಟ್ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡ್ಕೊಳ್ಬೋದು. ನೀವು ಸ್ಟ್ರಾಂಗ್ ಇದ್ದರೆ ಮಾತ್ರ, ಅಂದರೆ ಯಾವಾಗಲೂ ರೂಡ್ ಆಗಿದ್ದರೆ, ರಫ್ ಆ್ಯಂಡ್ ಟಫ್ ಆಗಿದ್ದರೆ, ಇತ್ತೀಚೆಗಂತೂ ಹೊಸದಾಗಿ ಸ್ಟಾರ್ಟ್ ಆಗಿದೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳುವಂಥದ್ದು, ನೋಡಿ ಸ್ಟ್ರೇಟ್ ಫಾರ್ವರ್ಡ್ ಅನ್ನುವಂಥದ್ದು ನಿಮ್ಮ ರೂಡ್ನೆಸ್ಸಿಗೆ ಒಂದು ಎಕ್ಸ್ಕ್ಯೂಸ್ ಅಲ್ಲ. ನೀವು ರೂಡಾಗಿ ಬಿಹೇವ್ ಮಾಡೋದಕ್ಕೆ ನಾನು ಸ್ಟ್ರೇಟ್ ಫಾರ್ವರ್ಡ್, ನಾನು ಯಾವಾಗಲೂ ಹೀಗೆ ಅನ್ನೋದು ಎಕ್ಸ್ಕ್ಯೂಸ್ ಅಲ್ಲ. ಸ್ಟ್ರೇಟ್ ಫಾರ್ವರ್ಡ್ನೆಸ್ಸಿಗೂ ರೂಡ್ನೆಸ್ಸಿಗೂ ತುಂಬ ವ್ಯತ್ಯಾಸ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಮಾಯ ಆಗಿ ಒಂದೇ ಶಬ್ದ ಆಗ್ತಾ ಇದೆ. ರೂಡಾಗಿ ಮಾತಾಡುವಂಥದ್ದು, ರೂಡಾಗಿ ಬಿಹೇವ್ ಮಾಡುವಂಥದ್ದು, ಆಮೇಲೆ ಅದಕ್ಕೇನು ಎಕ್ಸ್ಕ್ಯೂಸ್ ಕೊಡ್ತಾರೆ, ನಾನು ಹೀಗೆ, ನಾನು ಸ್ಟ್ರೇಟ್ ಫಾರ್ವರ್ಡ್, ಇದ್ದದಿದ್ದ ಹಾಗೆ ಹೇಳಿಬಿಡ್ತೀನಿ ಅಂತ. ಹಾಗಲ್ಲ, ನಾವು ಅದೇ ಸ್ಟ್ರೇಟ್ ಫಾರ್ವರ್ಡ್ನೆಸ್ಸನ್ನು ನೀವು ಸೌಮ್ಯವಾಗಿ ಮೃದುವಾಗಿ ಇದ್ದುಕೊಂಡು ನೀವು ಮಾಡ್ಬೋದು, ರೂಡಾಗಿ ಅದನ್ನ ಮಾಡಬೇಕಂತಿಲ್ಲ. ನಮ್ಮ ಏನು ಶಕ್ತಿ ಇದೆ ಆ ಶಕ್ತಿಯನ್ನು ಬಳಸ್ಕೊಂಡು ನಾವು ಆದಿಶಕ್ತಿ ಆಗುವಂಥದ್ದೇ ಹೊರತಾಗಿ
ನಾವು ನಮ್ಮ ಎಲ್ಲ ಬೇಸಿಕ್ ಕ್ವಾಲಿಟಿ ಅಪೋಸಿಟ್ ಆಗಿ ಹೋಗ್ಬಿಟ್ಟು ನಾವು ಸಮಾನರು ಅಂತ ಪ್ರೂವ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಮಹಿಳೆ ಅನ್ನುವಳು ಬೇರೆ ಎಲ್ಲ ಅಂಶಗಳಿಗಿಂತ ಹೆಚ್ಚಿನ ಶಕ್ತಿ ಹೊಂದಿದವಳು. ಸೊ ನಾವು ಸಮಾನತೆಗೆ ಹೋಗ್ಬೇಕಂದ್ರೆ ಸಮಾನತೆಗೆ ಹೋಗ್ಬೇಕಂದ್ರೆ ನಾವು ಇನ್ನೊಂಚೂರು ಇಳಿದು ಹೋಗ್ಬೇಕಾಗತ್ತೆ. ನಮ್ಮ ಏನು ಲೆವೆಲ್ ಇದೆ ಅದಕ್ಕಿಂತ ಕೆಳಗಿಳಿದು ನೀವು ಸಮಾನತೆಗಾಗಿ ಹೋರಾಟ ಮಾಡಬೇಕಾಗತ್ತೆ. ಆದರೆ ಅಗತ್ಯ ಇಲ್ಲ. ನಾವು ಎಲ್ಲಿದ್ದೀವಿ, ಏನು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀವಿ, ಅದನ್ನು ಅದರ ಬೆಸ್ಟಾಗಿ ನೀವು ನಿಭಾಯಿಸ್ಬಿಟ್ರೆ, ನೀವು ವರ್ಕಿಂಗ್ ಇರಲಿ, ಹೌಸ್ ವೈಫ್ ಇರಲಿ, ಮದರ್ ಆಗಿರಲಿ, ಮದರ್ ಆಗಿರದೇ ಇರಲಿ, ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿದ್ದರೂ ಅಲ್ಲಿ ನೀವು ನಿಮ್ಮ ಬೆಸ್ಟ್ ಆಗ್ಬೋದು. ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಹಾಗೂ ವಿಲ್ಲಿಂಗ್ನೆಸ್ ಬೇಕು ಅಷ್ಟೆ. ಹಾಗಾಗಿ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಮದರ್ಸ್ ಡೇಯ ಶುಭಾಶಯಗಳು. ಥ್ಯಾಂಕ್ ಯು. ಯಾಕಂದರೆ ತಾಯಿ ಆದಮೇಲೆ ಅಷ್ಟೇ ಮದರ್ಸ್ ಡೇ ಅಲ್ಲ, ನೆನ್ಪಿಟ್ಕೊಳ್ಳಿ. ಹೇಳಿ ಮೇಡಮ್. ಹೌದು ಹೌದು. ಮದುವೆ ಆದ್ಮೇಲೆ ಅವಳು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಸೊಸೆಯಾಗಿ ಬರ್ತಾಳೆ. ಅವ್ರಿಗೆ ಹತ್ರ ಹೇಳಿ. ಸೊಸೆಯಾಗಿ ಬರ್ತಾಳೆ, ಆಮೇಲೆ ಅಮ್ಮ ಆಗ್ತಾಳೆ. ಒಂದು ಮಗುವಿನ ತಾಯಿ ಆದಾಗ ಅಮ್ಮ ಆಗ್ತಾಳೆ. ಅಮ್ಮ ಆದವಳು ಜಗನ್ಮಾತೆ ಆಗಬೇಕು, ಎಲ್ಲ ವಿಶ್ವದ ಎಲ್ಲರನ್ನು ಪ್ರೀತಿಸಿ ಪ್ರೀತಿ ಮಾಡುವಂಥ ಅಮ್ಮ ಆಗಬೇಕು. ಆ ಹೆಣ್ಣಿನ ಸ್ಥಾನವನ್ನು ನಾವು ಉಳಿಸ್ಕೊಳ್ಬೇಕು. ಸಮಾನತೆ ಹೆಸರಲ್ಲಿ ನಾವು ನೀವು ಹೇಳ್ದಂಗೆ ಆ ಥರ ಎಲ್ಲ ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಹೆಣ್ಣಿನ ಒಂದು ಜವಾಬ್ದಾರಿ ಜಗನ್ಮಾತೆಯಾಗಿ ಬೆಳಿಬೇಕು. ಹೌದು, ತುಂಬ ಚೆನ್ನಾಗಿ ಹೇಳಿದ್ರಿ ಅಮ್ಮ, ತುಂಬ ಚೆನ್ನಾಗಿ ಹೇಳಿದ್ರಿ. ಅದೇ ಎಲ್ಲ ನಾವು ಈಗ ಒಂದಿಷ್ಟು ಏನೇನೋ ಟ್ರೆಂಡ್ಗಳು ಬಂದು ನಮ್ಮಲ್ಲಿಯ ಒಂದಿಷ್ಟು ಬೇಸಿಕ್ ರೂಟ್ಗಳನ್ನು, ಮೂಲಭೂತ ತತ್ವಗಳನ್ನು ನಾವು ಹೇಗೆ ಯಾವಾಗ ಮರ್ತ್ವಿ ಅಂತಲೇ ಗೊತ್ತಾಗಲಿಲ್ಲ. ಚಿಕ್ಕ ಉದಾಹರಣೆ ಹೇಳಬೇಕಂತಂದರೆ, ನಮ್ಮ ಗೋಕರ್ಣದಲ್ಲಿ ಇಡೀ ಗೋಕರ್ಣವನ್ನು ಕಾಪಾಡ್ತಾ ಇರುವಂಥ ಅಥವಾ ಕ್ಷೇತ್ರ ದೇವತೆ ಅಥವಾ ಊರಿನ ಪ್ರತಿ ಊರಿಗೆ ಒಂದು ದೇವರಂತ ಇರುತ್ತಲ್ವ, ಇಲ್ಲಿಯ ಊರಿಗೆ ಇದನ್ನ ಕಾಯ್ತಾ ಇರೋರು ಭದ್ರಕಾಳಿ ಅಂತ. ನೀಲಿ ಲೋಕಲ್ ಗ್ರಾಮ ದೇವತೆ ಅಂತ ಇದ್ದವಳು ಭದ್ರಕಾಳಿ ಅಂತ ಅಲ್ವಾ. ಸೊ ಭದ್ರಕಾಳಿ ಹೇಗಿದ್ದಾಳೆ, ವಿಕೃತವಾಗಿ ಫುಲ್ ಕಪ್ಪು ದೇಹ, ವಿಕಾರವಾದ ಇದು, ಭಯಂಕರವಾಗಿದ್ದಾಳೆ. ಆದರೂ ಇಡೀ ಗ್ರಾಮದ ಜನ ಅವಳನ್ನು ನೀನೇ ನಮಗೆಲ್ಲ, ನೀನೇ ನಮ್ಮ ಅಮ್ಮ ಅಂತ ಅವಳನ್ನು ಪೂಜೆ ಮಾಡ್ತಾರೆ ಅಲ್ವಾ. ಅದೇ ಭಾರತೀಯರು ಈಗ ನಾವೆಲ್ಲಿಗೆ ಹೋಗಿದ್ದೀವಿ, ನಾವು ಬೆಳ್ಳಗಾಗಿದ್ದರಷ್ಟೇ ನಾವು ಚೆನ್ನಾಗಿದ್ದ ಹಾಗೆ, ನಾವು ಇಂಥ ಪರ್ಟಿಕ್ಯುಲರ್ ಶೇಪಲ್ಲಿದ್ದರೆ ಮಾತ್ರ ನಾವು ಚೆಂದ, ಅಥವಾ ನಾವು ಸೌಮ್ಯವಾಗಿದ್ದರೆ ಮಾತ್ರ ನಾವು ಚೆಂದ, ಅಥವಾ ನಾನು ಹೀಗೆ ರೆಡಿ ಮಾಡಿಕೊಂಡ್ರೆ ಮಾತ್ರ ಚೆಂದ ಅಂತ ಈ ಶಿಫ್ಟ್ ಯಾವಾಗಾಯ್ತಂತಲೇ ಗೊತ್ತಾಗಲಿಲ್ಲ ಅಲ್ವಾ. ಈಗ ಸೀತೆ ಇರ್ಬೋದು, ಮಂಡೋದರಿ ಇರ್ಬೋದು, ಅಥವಾ ನಾವು ಈ ಏನು ಪಂಚಕನ್ಯೆಯರು ಅಂತ ನಾವು ಪೂಜೆ ಮಾಡುವಂಥವರು, ಅಥವಾ ಮಾತೆಯರ ಸ್ಥಾನ ಕೊಟ್ಟು ಒಂದು ಆದರ್ಶ ವ್ಯಕ್ತಿತ್ವ ಅಂತ ನಾವು ಮಾಡುವಂಥವ್ರು, ಯಾರು ಕೂಡ ಆ್ಯಕ್ಚುಯಲ್ ಆಗಿ ಅವರ ಬ್ಯೂಟಿ ಅನ್ನೋದು ಹೇಗೆ ಅಂತ ನೀವು ಫಿಸಿಕಲ್ ಟರ್ಮಲ್ಲಿ ಅಲ್ಲ ಅವರನ್ನು ಅಳೆದಿದ್ದಲ್ವ. ನೀವು ಅವರನ್ನೆಲ್ಲ ಆದರ್ಶವಾಗಿ ತೊಗೊಂಡಿದ್ದು ಯಾಕೆ, ಅವರ ವ್ಯಕ್ತಿತ್ವದಿಂದ. ಅವ್ರು ಯಾವ ರೀತಿ ಬದುಕಿದ್ರು, ಯಾವ ರೀತಿಯಾಗಿ ಇದ್ದರು, ಆ ವ್ಯಕ್ತಿತ್ವದಿಂದ ನೀವು ಅವ್ರನ್ನ ಆದರ್ಶವಾಗಿ ತೊಗೊಂಡಿದ್ದು. ಆದರೆ ಇವತ್ತಿಗೆ ಈ ಕ್ಷಣಕ್ಕೆ ನಾವು ಬಂದು ನಿಂತಾಗ ನಮ್ಮ ಮಹಿಳೆಯರಲ್ಲಿ ಆದರ್ಶ ಅನ್ನೋದು ಏನು ಬಂದುಬಿಟ್ಟಿದೆ, ಇದಿಷ್ಟು ವೇಟ್ ರೇಂಜಲ್ಲಿ ಇದ್ದರೆ ನಾನು ಚಂದ. ಕೆಲವರಿಗೆ ವೇಟ್ ಗೇನ್ ಆಗಬೇಕಂತ ಟೆನ್ಷನ್, ಇನ್ನು ಕೆಲವರಿಗೆ ವೇಟ್ ಲಾಸ್ ಆಗಬೇಕಂತ ಟೆನ್ಷನ್. ಫೈನಲಿ ಹೇಳಬೇಕಂದ್ರೆ ಯಾರೂ ಕೂಡ ಅವರವರ ದೇಹದ ವೇಟಲ್ಲಿ ಖುಷಿಯಾಗಿಲ್ಲ ಅಲ್ವಾ. ತೆಳ್ಳಗಿರೋರಿಗೆ ನಾನೊಂಚೂರು ದಪ್ಪ ಆಗಬೇಕು ಅಂತ ಟೆನ್ಷನ್, ದಪ್ಪ ಇರೋರಿಗೆ ನಾನೊಂದು ಸ್ವಲ್ಪ ತೆಳ್ಳಗಾಗಲೇಬೇಕು ಅಂತ ಟೆನ್ಷನ್. ಹಾಗೇನೆ ಉದ್ದ ಇರೋರಿಗೆ ಚೇನ ಇಷ್ಟು ಉದ್ದ ಅಂತ, ಗಿಡ್ಡ ಇರೋರಿಗೆ ನಾನು ಇಷ್ಟು ಗಿಡ್ಡ ಅಂತ, ಬೆಳ್ಳಗಿರೋರಿಗೆ ಛೇ ನಂಗೆ ಈ ಥರ ಒಂಥರ ಒಂದು ಪೇಲ್ ಅನಿಸುವಷ್ಟು ಬೆಳ್ಳಗಿದ್ದೀನಿ, ಇದಿಷ್ಟ ಇಲ್ಲ ಅಂತ, ಕಪ್ಪಗಿರೋರಿಗೆ ನಾನು ಬೆಳ್ಳಗಾಗಬೇಕಿತ್ತು. ಹೀಗೆ ಒಟ್ಟಿನಲ್ಲಿ ನಮಗೆ ನಮ್ಮ ಮೇಲಿನ ಆತ್ಮವಿಶ್ವಾಸ ಈ ಫಿಸಿಕಲ್ ಅಪಿಯರೆನ್ಸಿಂದ ತೊಗೊಳೋ ಹಾಗೆ ಆಗಿಬಿಟ್ಟಿದೆ. ಹಾಗಾಗಬಾರ್ದು. ನೀವು ಹೇಗೆ ಬೇಕಾದ್ರೆ ಇರಿ, ನೀವು ಆದರ್ಶಪ್ರಾಯರಾಗ್ಬೋದು. ನೀವು ದಪ್ಪ ಇರಿ, ಕುಳ್ಳ ಇರಿ, ಕಪ್ಪಗಿರಿ, ತೆಳ್ಳಗಿರಿ, ಉದ್ದ ಇರಿ, ಎಂಥ ಬೇಕಾದರೂ ಆಗಿರಿ, ನಿಮ್ಮನ್ನು ಆದರ್ಶವಾಗಿ ನೀವು ಮಾಡ್ಕೊಳ್ಬೇಕಂದಾಗ ಈ ಫಿಸಿಕಲ್ ಅಪಿಯರೆನ್ಸ್ ಸಂಬಂಧವೇ ಇಲ್ಲ. ಬೇಕಾಗಿರೋವಂಥದ್ದು ನಿಮ್ಮ ವ್ಯಕ್ತಿತ್ವ ಹೇಗಿದೆ. ಕೆಲಸ ಮಾಡಬೇಕಂತ ಅಂದರೆ ನೀವು ಗಂಟೆಗಟ್ಟಲೆ ಪಾರ್ಲರ್ಗಳಲ್ಲಿ ಕೆಲಸ ಮಾಡೋದು ಬೇಡ ನಿಮ್ಮ ದೇಹದ ಅಂಗಕ್ಕೋಸ್ಕರ. ಎಷ್ಟೋ ಜನ ಪ್ಲಾಸ್ಟಿಕ್ ಸರ್ಜರಿ ಅದು ಇದು ಇತ್ತೀಚೆಗಂತೂ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ.
ಅದಕ್ಕಾಗಿ ನೀವು ಕೆಲಸ ಮಾಡೋದು ಬೇಡ. ನಿಮಗೇನಾದರೂ ನಿಜಕ್ಕೂ ಕೆಲಸ ಮಾಡಬೇಕಂತಿದ್ರೆ, ನಿಜಕ್ಕೂ ನೀವು ಬ್ಯೂಟಿಫುಲ್ ಆಗಬೇಕಂತಂದರೆ ಯಾವುದ್ರ ಮೇಲೆ ಕೆಲಸ ಮಾಡಬೇಕು? ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ವ್ಯಕ್ತಿತ್ವವನ್ನು ಸುಂದರವಾಗಿಗೊಳಿಸ್ಕೊಳ್ಬೇಕು. ಆವಾಗ ನೀವು ಹೆಂಗಿದ್ರು ನೀವು ಚೆನ್ನಾಗಿ ಕಾಣಿಸ್ತೀರ. ಈಗ ನಾನು ಹೇಗಿದ್ರು ನಿಮಗೆಲ್ಲ ಇಷ್ಟ ಆಗ್ತೀನಿ ಅಲ್ವಾ? ಯಾಕೆ ಇಷ್ಟ ಆಗ್ತೀನಿ? ಯಾಕಂದರೆ ನನ್ನ ಫಿಸಿಕಲ್ ಅಪಿಯರೆನ್ಸಿಂದ ಅಲ್ಲ, ನನ್ನ ವ್ಯಕ್ತಿತ್ವದಿಂದ ನಿಮ್ಗೆ ಇಷ್ಟ ಆಗುತ್ತೆ. ನಾನು ಕಪ್ಪಗಿದ್ರು ನೀವು ನಾಳೆ ನನ್ನ ಮಾತು ಕೇಳ್ತೀರ ತಾನೇ? ನಾನು ಇನ್ನೂ 50 ಕೆ ಜಿ ಹೆಚ್ಚಾದರೂ ನೀವು ನನ್ನ ಮಾತು ಕೇಳ್ತೀರ ತಾನೆ? ಇನ್ನೂ 10-20 ಕೆ ಜಿ ಕಮ್ಮಿ ಆದರೂ ನನ್ನ ಮಾತು ಕೇಳ್ತೀರ ತಾನೆ? ನನ್ನ ಮುಖದ ಮೇಲೆ ಪಿಂಪಲ್ ಆದರೆ ನಾಳೆ ನನ್ನ ಮಾತು ಕೇಳಲ್ವಾ ನೀವು? ಕೇಳ್ತೀರಿ ಅಲ್ವಾ? ಅಂದಮೇಲೆ ಇಲ್ಲಿ ನೀವು ಬೆಲೆ ಕೊಡ್ತಾ ಇರೋದು ನನ್ನ ಫಿಸಿಕಲ್ ಸೌಂದರ್ಯಕ್ಕೆ ಅಲ್ಲ, ನೀವು ನನಗೆ ಬೆಲೆ ಕೊಡ್ತಾ ಇರೋದು ನನ್ನ ವ್ಯಕ್ತಿತ್ವಕ್ಕೆ. ಹೀಗೆ ನಾವೆಲ್ಲರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಆದರ್ಶಪ್ರಾಯವಾಗಿಟ್ಕೋಬೇಕು. ಈಗಿನ ಬರೋ ಜನ್ರೇಷನಿಗೂ ನೀವು ಅದನ್ನೇ ಹೇಳ್ಕೊಡ್ಬೇಕು. ಈಗಿನ ಮಕ್ಕಳು ಅಥವಾ ಈಗ ಬರ್ತಾ ಇರೋವಂಥದ್ದು ನೋಡಿದ್ರೆ ಬರೀ ಎಕ್ಸ್ಟರ್ನಲ್ ಅಥವಾ ಈ ಒಂದು ಬಾಹ್ಯ ಸೌಂದರ್ಯದ ಮೇಲೇ ಅವರು ವರ್ಕೌಟ್ ಮಾಡ್ತಿದ್ದಾರೆ. ಅದೊಂದು ಚೆನ್ನಾಗಿದ್ಬಿಟ್ರೆ ಆಯಿತು, ಎಷ್ಟೋ ಜನ ಪಿಂಪಲ್ ಆಗಿದೆ ಅಂತಲೇ ಡಿಪ್ರೆಷನಿಗೆ ಹೋದವರು ಇದ್ದಾರೆ. ಹಾಗಾಗಿ ಬಿಡಬಾರ್ದು ಅಂತಂದಾಗ ನೀವು ಆ ಮೌಲ್ಯಗಳನ್ನು ಅವರಲ್ಲಿ ತುಂಬಬೇಕು. ನಿಮ್ಮ ಅದು ನಿಮ್ಮ ಮಕ್ಕಳೇ ಇರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿರೋ ಮಕ್ಕಳಿರ್ಬೋದು, ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರುವಂಥ ಈ ಚಿಕ್ಕ ಜನ್ರೇಷನ್ ಏನಿದೆ ಅವರೆಲ್ಲರ ಹತ್ರ ಆದಷ್ಟು ಇವುಗಳ ಬಗ್ಗೆ ಮಾತಾಡಿ, ಆ ಮೌಲ್ಯಗಳನ್ನು ತುಂಬಿ. ಇಲ್ಲಾಂದರೆ ಮುಂದೆ ತುಂಬ ಕಷ್ಟಪಡ್ತಾರೆ, ಅವ್ರು ಕಷ್ಟಪಡ್ತಾರೆ ಅಂತ. ಅದೇ, ಆಗ ನಾವು ಮತ್ತೆ ಭದ್ರಕಾಳಿ ಕಥೆಯಿಂದ ಶುರು ಮಾಡ್ಬೇಕಷ್ಟೇ. ನಮ್ಮ ಕಡೆಯಿಂದ ವರ್ಕ್ ಜಾಸ್ತಿ ಆಗಬೇಕು. ಮಕ್ಕಳಿಗೆ ಹೊರಗಡೆ ಸೊಸೈಟಿಯಿಂದ ಇಂಪ್ಯಾಕ್ಟ್ ಜಾಸ್ತಿ ಆದಾಗ ನಾವು ನಮ್ಮ ಕಡೆಯಿಂದ ಇನ್ನೊಂದು ಸ್ವಲ್ಪ ಗ್ರೌಂಡ್ ಲೆವೆಲ್ ವರ್ಕ್ ಜಾಸ್ತಿ ಆಗಬೇಕು. ಹೇಳಿ ಅಮ್ಮ. ಮದರ್ಸ್ ಡೇ ಅನ್ನೋದು ನಮ್ಮ ಸಂಸ್ಕೃತಿ, ಹಿಂದಿನವರೆಲ್ಲ ತಾಯಿ ಮಕ್ಕಳು ಪ್ರೀತಿ ಮಾಡ್ತಾ ಇರಲಿಲ್ವಾ? ಮುಂಚಿನ ಎಷ್ಟು ಪ್ರೀತಿ ಇರ್ತಿತ್ತು, ಅದನ್ನ ತೋರ್ಪಡಿಸ್ಬೇಕಾಗಿರ್ಲಿಲ್ಲ ಅಲ್ವಾ? ಹೌದು, ಮದರ್ಸ್ ಡೇ ಅನ್ನೋದೇನೋ ಒಂದೇ ದಿನ ಮದರ್ಸ್ ಡೇ. ಕರೆಕ್ಟಾಗಿ ಕೇಳಿದ್ದಾರೆ, ಮದರ್ಸ್ ಡೇ ಅನ್ನೋದು ನಾವು ನಿಜಕ್ಕೂ ಆಚರಣೆ ಮಾಡಬೇಕಾ ಅಂತ. ಆಯಿತಾ, ಖಂಡಿತವಾಗಿ ಹೌದು. ನಾವು ನೋಡಿ, ಇಲ್ಲಿ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತೀವಿ? ತರಗತಿ ಶುರುವಾಗುವಾಗ ಭೂತಾಯಿಗೆ ನಮಸ್ಕಾರ ಮಾಡಿ ಮಾಡ್ತೇವೆ. ಪ್ರತಿನಿತ್ಯ ತರಗತಿ ಮುಗಿಯುವಾಗ ಭೂತ ಮಾತೆ, ಗೋಮಾತೆ, ಭಾರತ ಮಾತೆ, ಮತ್ತು ನಮಗೆ ಜನ್ಮ ಕೊಟ್ಟ ಮಹಾತಾಯಿ, ಇವರೆಲ್ಲರನ್ನು ನಾವು ಪ್ರತಿನಿತ್ಯ ನೆನೆಸ್ಕೊಂಡು ನಾವು ಇದು ಮಾಡ್ತೀವಿ. ದಿನ ಬೆಳಗಾದರೆ ನಾವು ಕೈ ನೋಡಿಬಿಟ್ಟು ಕೈ ಕರಾಗ್ರೆ ವಸತೆ ಲಕ್ಷ್ಮಿ ಹೇಳ್ತೀವಿ. ಭೂಮಿಯನ್ನು ಮುಟ್ಬಿಟ್ಟು ಈ ಭೂಮಿಯನ್ನು ಮೆಟ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸು ಅಂತ ಭೂತಾಯಿಗೆ ಕೇಳ್ತೀವಿ. ಸೊ ಈ ಥರದ ಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದಂತಹ ನಮಗೆ ಮದರ್ಸ್ ಡೇ ಅಂತ ವಿಶೇಷವಾಗಿ ಬೇಕಾಗಿಲ್ಲ. ಆದರೂ ನಾವಿವತ್ತು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಯಾಕಂದರೆ ನಾವು ಆಚರಣೆ ಮಾಡಬೇಕು ಅಂದರೂ ಮಾಡಬಾರ್ದು ಅಂದರೂ ಮಾಡೋರು ಮಾಡೇ ಮಾಡ್ತಾರೆ. ಸೊ ಅಟ್ ಲೀಸ್ಟ್ ಮಾಡುವವರು ಈ ಒಂದು ಆಯಾಮದಲ್ಲಿ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಲಿ. ಮದರ್ಸ್ ಡೇ ಅಂತ ಯಾರ್ಯಾರು ಆಚರಣೆ ಮಾಡಬೇಕಂತ ಅಂದ್ಕೊಂಡಿದ್ದಾರೆ, ಆ ಅಂದ್ಕೊಂಡಿರೋರು ಈ ಆ್ಯಂಗಲಲ್ಲಿ ಕೂಡ ಯೋಚನೆ ಮಾಡಲಿ, ಈ ಆ್ಯಂಗಲಲ್ಲಿ ಕೂಡ ನಮ್ಮ ಸ್ತ್ರೀತನವನ್ನು ಅಥವಾ ತಾಯ್ತನವನ್ನು ಸೆಲೆಬ್ರೇಟ್ ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಮಾತಾಡ್ತಾ ಇರೋದು. ಖಂಡಿತವಾಗಿ ಹೌದು, ನಮಗೆ ಮದರ್ಸ್ ಡೇ ಇವತ್ತು ಒಂದೇ ದಿನಕ್ಕೆ ಬೇಕಂತ ಇಲ್ಲವೇ ಇಲ್ಲ, ನಮಗೆ ಪ್ರತಿನಿತ್ಯ ಮದರ್ಸ್ ಡೇನೆ ಅಲ್ವಾ? ಹೌದು. ಮತ್ತು ಅದು ಮದರ್ಸ್ ಡೇ ಅನ್ನೋದು ಬರೀ ನಮ್ಮ ತಾಯಿಗೆ ಸೀಮಿತವಾಗಿದ್ದಲ್ವೇ ಅಲ್ಲ, ಮದರ್ಸ್ ಡೇ ಅನ್ನೋದು ಪ್ರತಿಯೊಂದು ಆ ತಾಯ್ತನಕ್ಕೆ ಸೀಮಿತ ಆಗಿರೋದು. ಪ್ರಕೃತಿಯಿಂದ ಹಿಡಿದು ಮಹಿಳೆಯ ತನಕ ನಮ್ಮಲ್ಲಿರೋ ಆ ಒಂದು ತಾಯ್ತನದ ಶಕ್ತಿಗೆ ಸೀಮಿತ ಆದದ್ದು ಹೊರತಾಗಿ ಬರೀ ಒಂದು ಫಿಗರಿಗೆ ಅಲ್ಲ ಅಂತ. ನನಗೆ ಒಂದು ಜನ್ಮ ಕೊಟ್ಟ ದೇಹಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೆ ಸೇರಿದ್ದೋದು ಅಲ್ವಾ? ಓಕೆ, ಎಂತ ಪ್ರಶ್ನೆ ಇತ್ತಲ್ಲಿ. ಓಕೆ, ಆಮೇಲೆ ಇವತ್ತಿನ ಮೊದಲನೇ ವಿಷಯ ಏನಂತಂದರೆ ತುಪ್ಪ. ತುಪ್ಪದ ಬಗ್ಗೆ ನಿಮಗೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿ ಇದ್ದಿರ್ಬೋದು, ಎಲ್ಲರಿಗೂ ಅದೊಂದು ತುಪ್ಪ ಬಳಕೆ ಒಳ್ಳೆಯದು, ತುಪ್ಪ ಬಳಕೆ ಕೆಟ್ಟದ್ದು. ಕೆಲವರು ಹೇಳ್ತಾರೆ ಕೊಲೆಸ್ಟ್ರಾಲ್ ಹೆಚ್ಚಾಗಿಬಿಡತ್ತೆ, ತುಪ್ಪ ಬಳಸಬೇಡಿ ಅಂತ. ಇನ್ನು ಕೆಲವರು ಹೇಳ್ತಾರೆ ಏ ತುಪ್ಪ ನಡೆಯುತ್ತೆ, ಚೆನ್ನಾಗಿ ಬಳಸಿ ಅಂತ ಹೇಳ್ತಾರೆ. ಹಾಗಾದರೆ ಈ ತುಪ್ಪವನ್ನು ಯಾರು, ಹೇಗೆ, ಎಷ್ಟು, ಯಾವಾಗ ಬಳಕೆ ಮಾಡಬೇಕು ಅಂತ. ಸೊ ನಿಮಗೆಲ್ಲ ಏನು ಅನಿಸುತ್ತೆ ತುಪ್ಪದ ಬಗ್ಗೆ, ಏನೇನು ಅನಿಸುತ್ತೆ ನಿಮಗೆ? ಗುಡ್ ಫ್ಯಾಟ್ ತುಪ್ಪ ಅಂತ. ಓಕೆ, ಮತ್ತೆ ಹೌದಾ? ಓಕೆ, ಮತ್ತೆ ಹಾ, ಓಕೆ, ಮತ್ತೆ ತುಪ್ಪದ ಬಗ್ಗೆ ಇನ್ನೇನಾದ್ರು
ಏನನ್ಸುತ್ತೆ ಇವತ್ತೆಲ್ಲ ನೀವೆಲ್ಲ ಕುಡ್ದಿದ್ದೀರಲ್ಲ ತುಪ್ಪ ಕುಡ್ದವ್ರು ಹೆಚ್ಚಿಗೆ ಮಾತಾಡ್ಬೇಕು ತುಪ್ಪದ ಬಗ್ಗೆ. ಹಾ, ಜಾಯಿಂಟ್ಸಿಗೆ ಒಳ್ಳೇದಾ? ಓಕೆ, ಮತ್ತೆ ಸ್ನಿಗ್ಧತೆಯನ್ನ ಕೊಡತ್ತೆ. ಓಕೆ, ಮತ್ತೆ ಸೊ ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ ತುಪ್ಪ ಅನ್ನೋದು ಪಿತ್ತಶಮನದಲ್ಲಿ ಶ್ರೇಷ್ಠವಾದಂಥ ದ್ರವ್ಯ ಅಂತ. ಹೇಗೆ ವಾತಶಮನವನ್ನು ಮಾಡಲಿಕ್ಕೆ ನಾವು ತೈಲವನ್ನು ಶ್ರೇಷ್ಠ ದ್ರವ್ಯ ಅಂತ ಹೇಳ್ತೇವೋ, ಹಾಗೆ ಪಿತ್ತಶಮನಕ್ಕೆ ತುಪ್ಪ ಅನ್ನುವಂಥದ್ದು ತುಂಬಾ ಶ್ರೇಷ್ಠವಾದಂಥ ದ್ರವ್ಯಗಳಲ್ಲಿ ಒಂದು. ಆದರೆ ಇಲ್ಲಿ ನಾವು ತುಪ್ಪ ಅಂತ ಮಾತಾಡುವಾಗ ಯಾವ ತುಪ್ಪ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಸುವಿನ ತುಪ್ಪಕ್ಕೆ ಬೇರೆ ಒಂದಿಷ್ಟು ಕ್ವಾಲಿಟೀಸ್ ಇದೆ, ಎಮ್ಮೆಯ ತುಪ್ಪಕ್ಕೆ ಬೇರೆ ಕ್ವಾಲಿಟೀಸ್ ಇದೆ, ಎರಡೂ ಸೇಮ್ ಅಲ್ಲ. ಆಯುರ್ವೇದದಲ್ಲಿ ಹಾಲಿನ ಬಗ್ಗೆ, ಹಾಲಿನ ಗುಣಧರ್ಮದ ಬಗ್ಗೆನೂ ಅಷ್ಟೇ, ಅಷ್ಟಕ್ಷೀರಗಳು ಅಂತ ಎಂಟು ಪ್ರಾಣಿಗಳ ಹಾಲಿನ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಆ ಎಂಟೂ ಹಾಲಿನ ಗುಣಧರ್ಮಗಳ ಬಗ್ಗೆ ಬೇರೆ ಬೇರೆ ಕ್ವಾಲಿಟೀಸನ್ನು ಹೇಳಿದ್ದಾರೆ. ಹಾಗೆ ಹಸುವಿನ ಹಾಲು ಮತ್ತು ಎಮ್ಮೆಯ ಹಾಲು ಅದರಲ್ಲಿ ಕೂಡ ವ್ಯತ್ಯಾಸ ಇದೆ. ಹಾಂ, ಅದರಲ್ಲಿ ಎಂಟು ಲೀಸ್ಟ್ಗಳೇ ಇದ್ದಾವೆ ಹೇಳ್ತೀನಿ. ಅಂದರೆ ಕುರಿಯಿಂದ ಹಿಡಿದು ಬೇರೆ ಮೇಕೆಯಿಂದ ಹಿಡಿದು ಒಂಟೆ ಹಾಲು, ಹೀಗೆ ಕತ್ತೆಯ ಹಾಲು. ಸೊ ನೀವು ಕೇಳಿದ್ದೀರಾ ಅಲ್ವಾ, ಹೀಗೆ ಬೇರೆ ಬೇರೆ ಪ್ರಾಣಿಗಳ ಇದನ್ನು ಆಯುರ್ವೇದದಲ್ಲಿ ಕೂಡ ಅದ್ರ ಬಗ್ಗೆ ಉಲ್ಲೇಖ ಇದೆ, ಅಷ್ಟಕ್ಷೀರ ಅಂತ. ಸೊ ಆ ಎಂಟು ಬೇರೆ ಬೇರೆ ಪ್ರಾಣಿಗಳ ಹಾಲು ಹಾಗೂ ಅದರ ಗುಣಧರ್ಮದಲ್ಲಿರುವಂಥ ವ್ಯತ್ಯಾಸವನ್ನು ಆಯುರ್ವೇದ ಹೇಳುತ್ತೆ. ಅದರಲ್ಲಿ ಹಸುವಿನ ಹಾಲು ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳುತ್ತೆ. ಗವ್ಯಕ್ಷೀರಂ ತುಂಬ ಶ್ರೇಷ್ಠ ಅಂತ. ಆಮೇಲೆ ಮಾಹಿಷ ಕ್ಷೀರ ಅಥವಾ ಎಮ್ಮೆ ಹಾಲನ್ನು ಇತ್ತೀಚೆಗೆ ನಾವು ಜಾಸ್ತಿ ಮಾತಾಡೋದು ಇದೆರಡರ ಬಗ್ಗೆ, ಯಾಕಂದರೆ ಹೆಚ್ಚಿನವರು ಇದನ್ನೇ ಬಳಕೆ ಮಾಡ್ತಿರ್ತಾರಲ್ವ. ಮಾಹಿಷ ಕ್ಷೀರ ಅನ್ನುವಂಥದ್ದು ತುಂಬ ಜಡಕರ ಮತ್ತು ತುಂಬ ಕಫವನ್ನು ವೃದ್ಧಿ ಮಾಡುವಂಥದ್ದು, ಕಫದೋಷವನ್ನು ಹೆಚ್ಚು ಮಾಡುತ್ತೆ, ಆಲಸ್ಯವನ್ನು ಹೆಚ್ಚು ಮಾಡುತ್ತೆ, ದೇಹದ ಗಾತ್ರವನ್ನು ಹೆಚ್ಚು ಮಾಡುತ್ತೆ. ಸೊ ನಿಮ್ಮಲ್ಲಿ ಜಾಡ್ಯತೆಯನ್ನು, ಆಮೇಲೆ ಆಲಸ್ಯವನ್ನು ಮತ್ತು ತೂಕವನ್ನು ಹೆಚ್ಚು ಮಾಡುತ್ತೆ, ಬುದ್ಧಿಯನ್ನು ಮಂದ ಮಾಡುತ್ತೆ ಎಮ್ಮೆ ಹಾಲು ಅನ್ನುವಂಥದ್ದು. ಹಾಂ, ಹೇಳ್ತಾರಲ್ವಾ ನೋಡಿ, ಆಡು ಮಾತಲ್ಲೂ ಕೂಡ ಅದು ಉಳ್ಕೊಂಡಿದೆ ಅಂತೆ, ಎಮ್ಮೆ ಥರನೇ ನೀವು ಆಗ್ತೀರಾ ಅಂತ ಎಮ್ಮೆ ಹಾಲನ್ನು ಕುಡಿದ್ರೆ. ಹೌದು, ಆಯುರ್ವೇದ ಕೂಡ ಅದೇ ರೆಫರೆನ್ಸನ್ನು ಹೇಳುತ್ತೆ, ಎಮ್ಮೆ ಹಾಲನ್ನು ಬಳಕೆ ಮಾಡಿದಾಗ ಇಂಥ ಕ್ವಾಲಿಟೀಸ್ಗಳು ಹೆಚ್ಚಾಗುತ್ತೆ. ಹಾಗಾಗಿ ಯಾರ್ಯಾರು ತುಂಬ ಲೀನ್ ಇರ್ತಾರೆ, ಯಾರಿಗೆ ತೂಕ ಜಾಸ್ತಿ ಮಾಡ್ಕೊಳ್ಬೇಕಂತಿರುತ್ತೆ ಅವರಿಗೆ ಎಮ್ಮೆ ಹಾಲನ್ನು ಕೊಡಲಿಕ್ಕೆ ಹೇಳ್ತಾರೆ. ಹಾಗೆ ಯಾರ್ಯಾರು ತುಂಬ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ, ತಲೆ ಥಾಟ್ಸ್ ಕಂಟ್ರೋಲೇ ಆಗಲ್ಲ ಅಂತಾರಲ್ವ, ಅವರಿಗೆ ಕೂಡ ಎಮ್ಮೆ ಹಾಲನ್ನು ಕೊಡ್ತಾರೆ. ಯಾಕೆಂದರೆ ಎಮ್ಮೆ ಹಾಲಿಂದ ನಿಮ್ಮ ಬುದ್ಧಿ ಮಂದ ಆಗುತ್ತೆ. ಅಂದರೆ ಈ ಒಂಥರ ಹೇಳಬೇಕಂತಂದರೆ ಇದು ಒಳ್ಳೆಯದು ಅನ್ನೋಕ್ಕಿಂತ ಹೇಗೆ ನೀವು ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮನುಷ್ಯನನ್ನು ಶಾಂತ ಮಾಡ್ತಿರಲ್ವ, ಅದು ಒಳ್ಳೆಯದಲ್ಲ. ಬಟ್ ಆ ಮೊಮೆಂಟಿಗೆ ಅದನ್ನ ಕೊಟ್ಟದೇ ಇದ್ದರೆ ಆ ಮನುಷ್ಯನನ್ನು ನಾವು ಶಾಂತ ಮಾಡೋಕ್ಕಾಗಲ್ಲ ಅಲ್ವ. ಹಾಗಾಗಿ ಕೂಡ ಎಮ್ಮೆ ಹಾಲನ್ನು ಕೊಡ್ತಾರೆ. ಎಮ್ಮೆ ಹಾಲನ್ನ ಕೊಟ್ಟಾಗ ಅದು ತಲೆಯನ್ನು ಮಂದ ಮಾಡಿಬಿಡತ್ತೆ. ಸೊ ತುಂಬ ಎಗ್ರೆಸಿವ್ ಆಗಿರೋರು, ತುಂಬಾ ಫೆರೋಷಿಯಸ್ ಆಗಿರೋರು ಅಥವಾ ತುಂಬ ಥಾಟ್ಸ್ ಕಂಟ್ರೋಲ್ ಆಗದೆ ಎಗ್ರೆಸಿವ್ ಆದವರಿಗೆ ಎಮ್ಮೆ ಹಾಲನ್ನು ಕೊಡುವಂತಹ ಪದ್ಧತಿ ಇದೆ. ಇನ್ನು ಆಕಳ ಹಾಲಿನ ಬಗ್ಗೆ ಹೇಳೋದಾದರೆ, ಆಕಳ ಹಾಲು ತುಂಬ ಸಂಪೂರ್ಣ ಆಹಾರ, ಹಾಲಿನ ಬಗ್ಗೆ ನಾವು ನಿಮ್ಮ ಮಾತಾಡಿದ್ವಿ. ಆಕಳ ಹಾಲಿನಿಂದ ಮೊಸರು ಮಾಡಬೇಕು. ಯಾಕಂದರೆ ಇಲ್ಲಿ ತುಪ್ಪ ಅಂತ ಬಂದಾಗ ಎರಡು ರೀತಿಯಲ್ಲಿ ಹೇಳ್ತಾರೆ ಆಯುರ್ವೇದದಲ್ಲಿ, ಒಂದು ಹಾಲಿನಿಂದ ಸೀದಾ ತುಪ್ಪ ಮಾಡುವಂಥದ್ದು, ಇನ್ನೊಂದು ಮೊಸರಿನಿಂದ ಬೆಣ್ಣೆಯನ್ನು ತೆಗೆದು ಆಮೇಲೆ ಬೆಣ್ಣೆಯಿಂದ ತುಪ್ಪ ಮಾಡುವಂಥದ್ದು. ಈ ಇದರಲ್ಲಿ ಮೊಸರಿಂದ ಬೆಣ್ಣೆ ಮಾಡಿ, ಅಂದರೆ ಮೊಸರನ್ನು ಕಡಿದು ಬೆಣ್ಣೆ ಮಾಡಿ ಆ ಬೆಣ್ಣೆಯನ್ನು ಕಾಸಿ ತುಪ್ಪ ಮಾಡೋದಿದೆಯಲ್ಲ, ಆ ತುಪ್ಪ ಶ್ರೇಷ್ಠ. ಸಂಸ್ಕಾರದಿಂದ ಸಂಸ್ಕಾರೋಹಿ ಗುಣಾಂತರಾದಾನ ಮುಚ್ಚತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಆ ಒಂದು ಇದು ಬರಬೇಕು. ಈಗ ಕೆಲವರು ನಿಮ್ಮಲ್ಲಿ ಕೂಡ ಹಲವಾರು ಜನ ಹಾಲನ್ನು ಎತ್ತಿಟ್ಟು 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 ಕೆನೆ ತೆಗೆದಿಟ್ಟು ಡೈರೆಕ್ಟಾಗಿ ಕೆನೆಯಿಂದ ನೀವು ತುಪ್ಪ ಪ್ರಿಪೇರ್ ಮಾಡ್ತೀರಲ್ವಾ, ಅದನ್ನು ಕಡ್ದುಬಿಟ್ಟು ಇದು ಮಾಡಿಬಿಟ್ಟು. ಸೊ ಇದು ಬೇರೆ ರೀತಿಯ, ಅಂದರೆ ಹಾಲಿನಿಂದವೇ ಸೀದಾ ನೀವು ತುಪ್ಪ ತೆಗೆದಿರುವಂಥದ್ದು. ಇನ್ನೊಂದು ಮೊಸರನ್ನು ಮಾಡಿ ನಂತರ ಮಾಡೋದು, ಹಾಲನ್ನು ಹೆಪ್ಪಾಕಿ ಮೊಸರಾಗತ್ತೆ, ನಂತರ ಮೊಸರನ್ನು ಕಡಿದು ಮಜ್ಜಿಗೆ ಆಗತ್ತೆ ಮತ್ತು ಬೆಣ್ಣೆ ಸಿಗತ್ತೆ, ಆ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಸಿಗತ್ತೆ. ಸೊ ಈ ರೀತಿಯಾಗಿ ರೆಡಿಯಾದಂತಹ ತುಪ್ಪ ಶ್ರೇಷ್ಠ. ಈಗ ತುಪ್ಪ ಅಂತ ಅಂದಾಗ ತುಪ್ಪ ತಿನ್ನಿ ಅಂತ ಅನ್ನೋಕ್ಕೆ ಕೆಲವಾರು ಡಾಕ್ಟರ್ಸ್ಗಳು ಭಯ ಪಡ್ತಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ತುಪ್ಪ ಅಂದಾಗ ನೀವು ಡಬ್ಬಿಗಳಲ್ಲಿ ಬರೋ ತುಪ್ಪದ ಬಗ್ಗೆ ಮಾತಾಡ್ತೀರಾ, ಪ್ಯಾಕೆಟ್ಗಳಲ್ಲಿ ಬರೋ ತುಪ್ಪದ ಬಗ್ಗೆ ಮಾತಾಡ್ತೀರಾ. ಮೊನ್ನೆ ಸ್ಕೂಲ್ ಮಕ್ಕಳು ಇದಕ್ಕೆ ಬಂದಿದ್ದರು, ಏನು
ಆಯ್ತಾ ಟ್ರಿಪ್ಪಿಗೆ, ಅಲ್ಲಿ ಬೆಂಗಳೂರಿನ ಒಂದು ಊರಿಗೆ ಹಳ್ಳಿಯ ವಾತಾವರಣ ಎಕ್ಸ್ಪ್ರೆಸ್ ಇದು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಅಂತ ಇಲ್ಲಿ ಶಿರ್ಸಿ ಹತ್ತಿರದಲ್ಲಿ ಒಬ್ಬರು ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿದರು. ಆ ಕ್ಯಾಂಪಿನ ಒಂದು ಅಂಗವಾಗಿ ಇಲ್ಲಿ ಗೋಶಾಲೆ ಇದನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದರು. ಆಗ ಅವರೆಲ್ಲ ಬೆಂಗಳೂರಿನ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಲಿತಾ ಇರೋರು. ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿದಾಗ ತುಂಬ ಆಶ್ಚರ್ಯ ಅನಿಸಿದ್ದು ಏನಂತಂದರೆ, ಹಾಲು ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಪ್ಯಾಕೆಟಿಂದ ಬರುತ್ತೆ, ಹಾಲು ಅಂಗಡಿಯಿಂದ ಸಿಗುತ್ತೆ. ಯಾಕಂದರೆ ಮೊದಲೆಲ್ಲ ನೀವೆಲ್ಲ ಸಣ್ಣವರಿದ್ದಾಗ ಏನು ಹಸುವನ್ನು ಮನೆಯಲ್ಲೇ ನೋಡ್ತಿದ್ರಿ ಅಥವಾ ಹಸುವಿನ ಜೊತೆ ಆ ಕನೆಕ್ಷನ್ ಇತ್ತು, ಈಗಿನ ಮಕ್ಕಳದನ್ನ ನೋಡೇ ಇಲ್ವಲ್ಲ. ಈಗಿನ ಮಕ್ಕಳು ಹಾಲು ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಪುಟ್ ಪುಟಾಣಿ ಮಕ್ಕಳೆಲ್ಲ ಪ್ಯಾಕೆಟಿಂದ ಬರುತ್ತೆ, ಹಾಲು ಪ್ಯಾಕೆಟಿಂದ ಬರುತ್ತೆ, ಅಥವಾ ಕೆಲವರು ಅಂಗಡಿ ಹೆಸರು ಹೇಳಿದರು ಇಂತಿಂಥ ಶಾಪಲ್ಲಿ ಸಿಗತ್ತೆ ಹಾಲು ಅಂತ. ಹೊರತಾಗಿ ಇದೊಂದು ಪ್ರಾಣಿಯಿಂದ ಬರುತ್ತೆ. ಇಲ್ಲಿ ನಾವು ಅದನ್ನ ಪ್ರಾತ್ಯಕ್ಷಿಕೆಯನ್ನು ತೋರಿಸಿದಾಗ ಒಂಥರ, ಈಗ ನಾವು ಮ್ಯೂಸಿಯಮಲ್ಲಿ ಡೈನೋಸರಸನ್ನು ನೋಡಿ ನಾವು ಅದ್ರ ಬಗ್ಗೆ ಅದರದ್ದು ಮೂವಿಯೆಲ್ಲ ನೋಡಿದಾಗ ನಾವು ಹೇಗೆ ಹಾ ಅಂತ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ವಲ್ಲ, ಹಾಗೆ ಆ ಪುಟ್ ಪುಟಾಣಿ ಮಕ್ಕಳು ಸಿಟಿಯಲ್ಲಿದ್ದವು ಹಳ್ಳಿ ಅನ್ನೋದು ನೋಡದೇ ಇದ್ದಂಥ ಮಕ್ಕಳುಗಳು ಅಲ್ಲಿಯ ಹಾಲನ್ನು ಕರೆದು ನೋಡಿ ಹೀಗೆ ಬರ್ತದೆ ಇದು ಹಾಲು ಅಂತೆಲ್ಲ ಅನ್ನುವಾಗ ಹೂ ಹಾಲು ಈಗ ವಾವ್ ಅಮೇಝಿಂಗ್ ಅಂತ ಅವರಿಗೆ ಏನೋ ಅಂತಾರೆ. ಈಗ ನಿಮಗೆಲ್ಲ ನಗು ಬರುತ್ತೆ, ಆದರೆ ಇನ್ನೊಂದು 20 ವರ್ಷಕ್ಕೆ ಅದೇ ರಿಯಾಲಿಟಿ ಆಗಿರುತ್ತೆ. ಈಗಿನ ಇನ್ನೊಂದು 20 ವರ್ಷಕ್ಕೆ ಅದೇ ಆಗುತ್ತೆ. ಯಾಕೆ ಹೇಳಿ, ಈಗ ನಿಮ್ಮೆಲ್ಲ ಬಾಲ್ಯದಲ್ಲಿ ನೀವೆಲ್ಲ ಆಕಳನ್ನ ಎಲ್ಲಿ ನೋಡಿದ್ರಿ? ಹ್ಞೂ, ಎಲ್ಲಿ ನಿಮ್ಮ 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 ಮನೆಯಲ್ಲಿ ನೋಡಿದ್ರಿ? ನೀವು ನಿಮ್ಮ ಮನೆಯಲ್ಲೇ ನೋಡಿದ್ರಿ? ನೀವು ನಿಮ್ಮ ಮನೆಯಲ್ಲಿ ನೋಡಿದ್ರಾ? ಹಾಂ, ತಾತನ ಮನೇಲಿ ನೀವು ನೋಡಿದ್ದೀರಾ? ನೀವು ನಿಮ್ಮ ಮನೆಯಲ್ಲೇ ನೋಡಿದ್ದೀರಾ? ನೀವು ನಿಮ್ಮದೇ ಊರಲ್ಲಿ ನಿಮ್ಮದೇ ಮನೆಯಲ್ಲೇ ನೋಡಿದ್ದೀರಾ? ಹಾಂ, ನೀವು ನಿಮ್ಮ ಮನೆಯಲ್ಲೇ? ಹಾಂ, ನೀವು ಸಣ್ಣಿರುವಾಗ ಎಲ್ಲಿ ನೋಡಿದ್ದು? ನೀವು ಚಿಕ್ಕ ಊರಲ್ಲಿ ನಿಮ್ಮ ಅಕ್ಕಪಕ್ಕದ ಮನೇಲಿ ನೋಡಿದ್ದೀರಾ? ನೀವು ಅಜ್ಜಿ ಮನೇಲಿ ನೀವು ನೋಡಿದ್ದೀರಾ? ಸೇಮ್, ನೀವು ನಿಮ್ಮ ಮನೇಲಿ ನೋಡಿದ್ದೀರಾ? ಅಜ್ಜಿ ಮನೇಲಿ ನೋಡಿ. ಸೊ ಅಟ್ ಲೀಸ್ಟ್ ನೀವೆಲ್ಲರೂ ಎಲ್ಲೋ ಒಂದು ಗೋಶಾಲೆಗೋ ಝೂಗೋ ಹೋಗಿ ನೋಡಿಲ್ಲ ಅಲ್ವಾ ಯಾರು ಕೂಡ? ಎಲ್ಲರೂ ನಿಮ್ಮದೇ ಆರ್ಗ್ಯಾನಿಕ್ ಸೆಟಪ್ಗಳಲ್ಲಿ ಅಥವಾ ನಿಮ್ಮದೇ ಒಂದು ಮನೆಯಲ್ಲೋ ಅಜ್ಜಿ ಮನೆಯಲ್ಲೋ ತಾತನ ಮನೆಯಲ್ಲೋ ಅಕ್ಕಪಕ್ಕದ ಮನೆಯಲ್ಲೋ ನೋಡಿದ್ದೀರಾ ಅಟ್ ಲೀಸ್ಟು. ಆದರೆ ಈಗಿನ ಮಕ್ಕಳು ಎಲ್ಲಿ ನೋಡ್ತಿದ್ದಾರೆ ಅದನ್ನ? ಗೋಶಾಲೆ ಅಂತ ಈಗ ಟ್ರಿಪ್ ಕರ್ಕೊಂಡು ಹೋಗಬೇಕು, ಇಲ್ಲದಿದ್ದರೆ ಎಲ್ಲಿ ನೋಡೋಕೆ ಸಿಗ್ತಾ ಇದೆ? ಈಗಿನ ಮಕ್ಕಳಿಗೆ ಅವರ ಮನೆಯಲ್ಲಂತೂ ಇಲ್ಲ. ಅವ್ರ ಅಜ್ಜಿ ಮನೇಲಿದೆಯಾ? ಇಲ್ಲ. ಅಜ್ಜನ ಮನೇಲಿದೆಯಾ? ಇಲ್ಲ. ಅಕ್ಕಪಕ್ಕದ ಮನೇಲಿದೆಯಾ? ಇಲ್ಲ. ಗೋಶಾಲೆಗೆ ಹೋಗಿ ನೋಡ್ಕೊಂಡು ಬರಬೇಕು, ಹಿಂಗೊಂದು ಆಕಳು ಅಂತ ಇದೆ, ಮೊದಲೆಲ್ಲ ನಮ್ಮ ಮನೇಲೂ ಇರ್ತಿತ್ತು ಅಂತ ಆ ಪರಿಸ್ಥಿತಿ ಬಂದಿದೆ ಅಲ್ವಾ. ಹಾಗಾಗಬಾರ್ದು. ಹಸುವಿನ ಬಗ್ಗೆ, ಅದರ ಕನೆಕ್ಷನ್ ಬಗ್ಗೆ ನಾವು ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿರೋದು ಯಾಕೆ ಅಂತಂದರೆ, ನಮ್ಮ ಆರೋಗ್ಯಕ್ಕೆ ಹಲವಾರು ರೀತಿಯಲ್ಲಿ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ತುಪ್ಪಕ್ಕೆ ಬಂದರೆ, ಸೊ ತುಪ್ಪ ಅನ್ನೋದು, ಅದರಲ್ಲೂ ಹಸುವಿನ ತುಪ್ಪ ಅನ್ನೋದು ಪಿತ್ತವನ್ನು ಶಮನ ಮಾಡುವಲ್ಲಿ ಅತ್ಯಂತ ಶ್ರೇಷ್ಠ ದ್ರವ್ಯ. ಪಿತ್ತ ಜೊತೆಯಲ್ಲಿ ಅದು ವಾತವನ್ನು ಶಮನ ಮಾಡುತ್ತೆ, ಯಾಕಂದರೆ ಸ್ನಿಗ್ಧ ಗುಣ. ವಾತಜ ಗುಣ ಏನು? ರೂಕ್ಷ ಅಂದರೆ ಡ್ರೈನೆಸ್. ಡ್ರೈನೆಸ್ ಅನ್ನೋದು ವಾತದ ಗುಣ. ಹಾಗೆ ಪಿತ್ತದ ಗುಣ ಅಥವಾ ಇದು ತುಪ್ಪದ ಗುಣ ಏನು? ಸ್ನಿಗ್ಧ. ಹಾಗಾಗಿ ಅದು ವಾತವನ್ನು ಕೂಡ ಕಡಿಮೆ ಮಾಡುತ್ತೆ, ಅದರ ಜೊತೆಯಲ್ಲಿ ಪಿತ್ತದೋಷವನ್ನು ತುಂಬ ಎಕ್ಸ್ಕ್ಲೂಸಿವ್ಲಿ ಕಡಿಮೆ ಮಾಡುತ್ತೆ. ಹಾಗೆ ಧೀಶಕ್ತಿ, ಧಾರಣ ಶಕ್ತಿ, ಏಕಾಗ್ರತೆ, ನೆನಪು, ಇದನ್ನೆಲ್ಲ ವರ್ಧಿಸುವಲ್ಲಿ ಕೂಡ ತುಪ್ಪ ತುಂಬ ಸಹಕಾರಿಯಾಗಿದೆ. ನಿಮ್ಮ ದೃಢತೆಯನ್ನು ಹೆಚ್ಚಿಸುವಲ್ಲಿ, ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವಲ್ಲಿ, ಸ್ಟ್ಯಾಮಿನಾ ಬಿಲ್ಡ್ ಮಾಡುವಲ್ಲಿ, ಮಸ್ಕ್ಯುಲರ್ ಗ್ರೋತನ್ನು ಮಾಡುವಾಗ ಕೂಡ ಈ ತುಪ್ಪ ತುಂಬ ಹೆಲ್ಪ್ ಆಗುತ್ತೆ. ಸೊ ತುಪ್ಪ ಅನ್ನೋದು ಓವರ್ಆಲ್ ಆಗಿ ಒಂದು ನಾವು ಆಲ್ರೌಂಡರ್ ಅಂತ ಹೇಳ್ಬೋದು ನಿಮಗೆ ಎಲ್ಲ ರೀತಿಯಲ್ಲಿ. ಈವನ್ ಇದು ತುಪ್ಪ ಅನ್ನೋದು ಅಗ್ನಿ ದೀಪನ ಕೂಡ ಹೌದು. ನಿಮ್ಮಲ್ಲಿ ಅಗ್ನಿ ಜಠರಾಗ್ನಿ ಮಾಂದ್ಯ ಆದಾಗ ಈ ತುಪ್ಪ ಅನ್ನೋದು ಏನು ಮಾಡುತ್ತೆ? ಅಗ್ನಿ ದೀಪನವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಜಠರಾಗ್ನಿಯನ್ನು ಪ್ರಜ್ವಾಲನೆಗೊಳಿಸ್ಲಿಕ್ಕೆ, ನಿಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಕೂಡ ಈ ತುಪ್ಪ ಸಹಕಾರಿಯಾಗತ್ತೆ. ಅದಕ್ಕಾಗಿ ಹಳೆ ಕಾಲದಲ್ಲೆಲ್ಲ ಜ್ವರ ಬಂದಾಗ, ಬಾಯಿ ರುಚಿ ಇಲ್ಲದೇ ಇದ್ದಾಗ ಏನು ಮಾಡ್ತಿದ್ರು? ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಗೂ ನೆಲ್ಲಿ ಹಿಂಡಿ, ಒಣಗಿದ ನೆಲ್ಲಿಕಾಯಿ ಪೌಡರನ್ನು ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಕೊಡ್ತಿದ್ರು. ಯಾಕಂದರೆ ಆ ನೆಲ್ಲಿಕಾಯಿ ಇದರಿಂದ ಬಾಯಿ ರುಚಿ ಬರ್ತಿತ್ತು, ಹಾಗೆ ತುಪ್ಪದಿಂದ ಕೂಡ ನಮ್ಮ ಜೀರ್ಣಕ್ರಿಯೆ ಇನ್ನಷ್ಟು ವೃದ್ಧಿ ಆಗ್ತಿತ್ತು ಅಂತ. ಹೀಗೆ ತುಪ್ಪ ಅನ್ನೋದು ಎಲ್ಲ ರೀತಿಯಲ್ಲಿ ನಮಗೆ ತುಂಬ ಒಳ್ಳೆಯದು. ಆದರೆ ಈಗಿನ ದಿನಗಳಲ್ಲಿ ತುಪ್ಪವನ್ನು ಬಳಸ್ಬೋದಾ ಬೇಡ್ವಾ? ಇದಕ್ಕೆ ಏನು ಉತ್ತರ ಅಂತಂದರೆ, ಡಿಪೆಂಡ್ಸ್ ಆನ್ ಯಾವ ತುಪ್ಪವನ್ನು ನೀವು ಬಳಸ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್, ನಿಮಗೆ ಪ್ಯಾಕೆಟಲ್ಲಿ ಬರ್ತಾ ಇದೆ, ನೀವು ಯಾವುದೋ ಡಬ್ಬದಿಂದ ತರ್ತಾ ಇದ್ದೀರಾ ಅಂತ ಅಂದರೆ, ನಾನು ಅಲ್ಲಿಗೆ ನಾನು ಹೇಳ್ತೀನಿ, ಹಾಗಾದರೆ ದಯವಿಟ್ಟು ರಿಸ್ಟ್ರಿಕ್ಟ್ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ಬಳಸಲೇಬೇಕು ಅಂತ ಅನಿಸಿದ್ರೆ ಮಾತ್ರ ಬಳಸಿ. ಇಲ್ಲ, ಅಟ್ಲೀಸ್ಟ್ ನೀವೇ ಹಾಲನ್ನು ಪರ್ಚೇಸ್ ಮಾಡಿ, ನಿಮ್ಮ ಮನೆಯಲ್ಲೇ ನೀವೇ ಮೊಸರು ಮಾಡಿ, ಅದರಿಂದ ಬೆಣ್ಣೆಯನ್ನು ತೆಗೆದು ಆ ಬೆಣ್ಣೆಯಿಂದ ನೀವು ತುಪ್ಪ ಮಾಡ್ತಾ ಇದ್ದರೆ ಬಳಸಿ. ಅದು ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ, ಅಟ್ಲೀಸ್ಟ್
ನಿಮ್ಮ ಮನೆಯಲ್ಲೇ ಈ ರೀತಿ ಪ್ರೊಸೆಸ್ ಆಗಿ ಬಳಸೋದಾದರೆ ಬಳಸಿ. ಅದರಲ್ಲೂ ನಿಮಗೆ ಹಸುವಿನ ಹಾಲನ್ನು ಕೊಳ್ಳುವಂಥ ಒಂದು ಅವಕಾಶ ಇದ್ದರೆ, ನಿಮ್ಮ ಸುತ್ತಮುತ್ತಲಲ್ಲಿ ಹೇಗಾದರೂ ಒಂದು ಹಸುವಿನ ಹಾಲು ಸಿಗೋ ಆಪ್ಷನ್ ಇದೆ ಅಂತಂದರೆ ದಯವಿಟ್ಟು ಹಸುವಿನ ಹಾಲನ್ನು ಪರ್ಚೇಸ್ ಮಾಡಿ. ಇನ್ನೂ ಮುಂದಕ್ಕೆ ಹೋದರೆ ನಿಮಗೆ ಒಂದು ಹಸು ಇಟ್ಕೊಳ್ಳೋ ಒಂದು ಅವಕಾಶ ಇದೆ ಅಂತಂದರೆ ದಯವಿಟ್ಟು ಹಾಲಿಗಾಗಿ ಆದರೂ ಒಂದು ಹಸುವನ್ನು ಮನೆಯಲ್ಲಿ ಇಟ್ಕೊಳ್ಳಿ. ಆ ಹಾಲಿಗಾಗಿ ಯಾಕೆ, ಈಗ ನೋಡಿ ನಾಯಿ ಬೆಕ್ಕನ್ನೆಲ್ಲ ಸಾಕಲ್ವಾ ನೀವು, ಹಾಂ ಬೆಡ್ರೂಮ್ ತನಕ ಮಲಗಿಸ್ಕೊಂಡು ಸಾಕೋರು ಇದ್ದಾರೆ ಅಲ್ವಾ, ಹಾಂ ನಿಮ್ಮ ಮನೆಯದೇ ಒಂದು ಮೆಂಬರ್ ಅನ್ನೋ ಥರ ನಾಯಿಯನ್ನು ಬೆಕ್ಕನ್ನು ಸಾಕೋರು ಇಲ್ವಾ. ಹಾಂ ನೋಡಿ, ಅದೇ ಸೊ ಈ ಥರದ್ದೆಲ್ಲ ಎಕ್ಸ್ಕ್ಯೂಸಸ್ ಇದ್ದೇ ಇರುತ್ತೆ, ಬಟ್ ಏನಾದರೂ ಒಂದು ದಾರಿನೂ ಇರುತ್ತೆ. ಈಗ ನಾವು ಏನೇನೆಲ್ಲ ಅರೇಂಜ್ಮೆಂಟ್ ಮಾಡಿ ಹೋಗ್ತೀವಿ, ಈಗ ನಾವು ಗಿಡ ಮರಗಳನ್ನು ಬಿಟ್ಟು ಬಂದಿರ್ತೀವಿ, ಹೂವಿನ ಗಾರ್ಡನನ್ನು ಬಿಟ್ಟು ಬಂದಿರ್ತೀವಿ, ಮೇಂಟೈನ್ ಆಗಲ್ವಾ ಅದು. ಹಾಗೇ ಇದಕ್ಕೂ ಏನೋ ಒಂದು ಅವಕಾಶ ಸಿಕ್ಕೇ ಸಿಗತ್ತೆ, ನಾವು ಮನಸ್ಸು ಮಾಡಬೇಕಷ್ಟೆ. ಯಾಕಂದರೆ ನಾವು ಪ್ರಯತ್ನ ಮಾಡೋ ಮೊದಲೇ ನಮ್ಮ ತಲೆಯಲ್ಲಿ ಅದೆಲ್ಲ ಆಗಲ್ಲ, ನಮ್ಮ ಹತ್ರ ಹಸು ಎಲ್ಲ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಯತ್ನ ಮಾಡೋ ಮೊದಲೇ ನಾವೇ ಬ್ಲಾಕೇಜನ್ನು ಕ್ರಿಯೇಟ್ ಮಾಡಿಬಿಟ್ಟಿರ್ತೀವಿ. ಹಾಗೆ ಬೇಡ. ಸೊ ಯಾಕಂದರೆ ಮುಂದೊಂದು ದಿನ ಅನಿವಾರ್ಯ ಆಗೇ ಆಗುತ್ತೆ ಹೊರಗಡೆ ಸಿಗೋವಂಥ. ಈಗ ಅದೇ ಮೊನ್ನೆಯಲ್ಲಿ ಮನೆಯ ತುಪ್ಪ ಅಂತ ಸೇಲ್ ಮಾಡೋದು ರೇಡ್ ಆಗಿರೋ ವೀಡಿಯೋಸು ಇದೆ ನೋಡಿ, ಹಾಂ ಇಂಟರ್ನೆಟ್ಟನ್ನು ತೆಗೆದು ನೋಡಿದರೆ ಈಗೆಲ್ಲ ದೇಸಿ ತುಪ್ಪ ಅನ್ನೋದು ಈಗೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಹ್ಞೂ ನಿಮಗೆ 600-800 ರೂಪಾಯಿಯಿಂದ ಹಿಡಿದು 1,000, 2,000, 3,000, 4,000 ತನಕನೂ ನಿಮಗೆ ಸಿಗುತ್ತೆ. ಆಯಿತಾ, ಸೊ ನಿಮಗೇನನ್ಸುತ್ತೆ, ಓ ನಮ್ಮೂರಲ್ಲೆಲ್ಲ ಮನೆ ತುಪ್ಪ ಸಿಗತ್ತೆ 500-600 ಸಿಗತ್ತೆ ಅಂತ, ಆದರೆ ಹುಷಾರಾಗಿರಿ, ಅಲ್ಲಿ ಸಿಗೋದ್ರಲ್ಲಿ ತುಪ್ಪದ ಹೆಸರಲ್ಲಿ ಏನು ಬರ್ತಾ ಇದೆ ಅನ್ನೋದನ್ನು ಆ ವಿಡಿಯೋಸ್ ಎಲ್ಲ ನೋಡಿ, ನಿಮಗೆ ಲಿಂಕ್ ಕಳಿಸ್ತೇನೆ ನಂತರದಲ್ಲಿ. ಏನೇನು ಕೊಡ್ತಾ ಇದ್ದಾರೆ, ದೇಸಿ ತುಪ್ಪ ಅನ್ನೋದು ಯಾವಾಗ ಅದೇ ಅಂದಲ್ಲ, ಮನುಷ್ಯನಿಗೆ ಯಾವುದು ಟ್ರೆಂಡ್ ಆಗತ್ತೋ ಅದಕ್ಕೆ ಕಲಬೆರಕೆ ಶುರು. ಯಾವುದೊಂದು ಈಗ ಹಾಂ ಒಂದು ಅಲ್ಲಿ ಸಾವಯವ ಅಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಶುರು, ಆಮೇಲೆ ಏನು ಮತ್ತೊಂದೇನೋ ಒಂದು ಈಗ ಹಾಂ ದೇಸಿ ತುಪ್ಪ ಅಂತ ಶುರುವಾಯಿತು. ಅದಕ್ಕೆ ಇಲ್ಲ, ಯಾವುದೊಂದು ಟ್ರೆಂಡ್ ಆಗುತ್ತೋ ಅದಕ್ಕೆ ಕಲಬೆರಕೆ ಮಾಡಿ ಕೊಡುವಂಥದ್ದು ಅಲ್ವಾ. ಹಾಗಾಗಿ ನಿಮಗೆ ಸಿಗುವಂಥದ್ದು ಏನು ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗ ನಾವು ಹೇಗೆ ಅದನ್ನ ಪ್ರಿಸ್ಕ್ರೈಬ್ ಮಾಡಲಿಕ್ಕಾಗತ್ತೆ. ಅದಕ್ಕಾಗಿ ಎಷ್ಟೋ ಸತಿ ಡಾಕ್ಟರ್ಸ್ಗಳು ಹಾಲೇ ಕುಡಿಬೇಡಿ, ತುಪ್ಪನೇ ತಿನ್ನಬೇಡಿ ಅಂತ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಿಬಿಡ್ತಾರೆ. ಯಾಕೆ ಅಂತಂದರೆ ನಿಮಗೆ ಸಿಗುವಂಥ ಹಾಲು ತುಪ್ಪ ಯಾವ ಥರದಂತ ಗೊತ್ತಿಲ್ಲ. ಅದರ್ವೈಸ್ ತುಪ್ಪ ಅನ್ನೋದು ತುಂಬಾ ಒಳ್ಳೆಯದು, ತುಪ್ಪ ಅನ್ನುವಂಥದ್ದು ಹೆಲ್ದಿ ಫ್ಯಾಟ್ ಕೂಡ ಹೌದು, ನಿಮ್ಮ ಜಾಯಿಂಟ್ಸ್ಗಳಿಗೆ, ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ, ನಿಮ್ಮ ಜೀರ್ಣಕ್ರಿಯೆಗೆ, ನಿಮ್ಮ ಕೂದಲಿಗೆ, ನಿಮ್ಮ ಪಿತ್ತ ಶಮನಕ್ಕೆ, ನಿಮ್ಮ ಎಲ್ಲ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ಗಳಿಗೆ ಅತ್ಯಂತ ಒಳ್ಳೆಯ ಆಹಾರ ದ್ರವ್ಯ ತುಪ್ಪ ಹೌದು. ಆದರೆ ಮೊದಲನೇದಾಗಿ ಅದು ದೇಸಿ ಹಸುವಿನ ಹಾಲಿಂದ ತಯಾರಿಸಿದ್ದಾಗಿರಬೇಕು, ಹಾಗೂ ಆ ಸಂಸ್ಕಾರಗಳನ್ನು ಪಡೆದಿರಬೇಕು. ಡೈರೆಕ್ಟಾಗಿ ಕೆನೆಯಿಂದ ತಯಾರಿಸಿದ್ದಾಗಿರಬಾರ್ದು. ಖಂಡಿತ ಆಗ್ಬೋದು, ಖಂಡಿತ. ಮಾಡ್ಬೋದು, ಅದನ್ನ ಮಾಡ್ಬೋದು ಇದ್ದಿದ್ರಲ್ಲಿ. ಯಾಕಂತಂದ್ರೆ ಯಾವ್ಯಾವುದೋ ಡಬ್ಬದಲ್ಲಿ ರೆಡಿಯಾಗಿ ಬಂದಿದ್ದು ಏನೇನೋ ಕೆಮಿಕಲ್ ಮಿಕ್ಸ್ ಆಗಿರೋದು ನೋಡಿ, ಈಗ ಮೊನ್ನೆ ಅಲ್ಲಿ ರೇಡ್ ಆಯ್ತು, ನೀವೆಲ್ಲ ನೋಡಿದ್ದೀರಾ ಆ ವಿಡಿಯೋನ ಅಂತ ಅನ್ಕೋತೀನಿ. ತುಪ್ಪ ಅಂತ ಅದು ಊರ ತುಪ್ಪ, ಶುದ್ಧ ದೇಸಿ ತುಪ್ಪ ಅಂತ ಲೇಬಲ್ ಇರುವಂತಹ ತುಪ್ಪ ಮಾಡುವವರ ಮನೆಯಲ್ಲಿ ಆ ತುಪ್ಪವನ್ನು ಯಾವ್ದ್ರಿಂದ ಮಾಡ್ತಿದ್ರು ಗೊತ್ತಾ ನಿಮ್ಗೆ, ಯಾರಾದ್ರೂ ನೋಡಿದ್ದೀರಾ ವಿಡಿಯೋನ? ಸೊ ಈಗ ಅದೇ ತುಪ್ಪಕ್ಕೆ ಕೂಡ ತುಪ್ಪದ ಫ್ಲೇವರ್ ಹಾಕ್ತಾರೆ ಅಂತ. ತುಪ್ಪಕ್ಕೆ ನಿಮಗೆ ಅಮ್ಮ ಮಾಡಿದ ಹಾಗೆ ಮರಳು ಮರಳು ಆಗಿ ರವೆ ಆಗಿ ಬರುವಂಥ ತುಪ್ಪ ಏನಿದೆ ಅಲ್ವಾ, ಒಂದು ನಿಮಿಷ, ಸಾಮಾನ್ಯ ಮನುಷ್ಯ ಎಷ್ಟು ಸೇವನೆ ಮಾಡ್ಬೋದು ಅಂತ ನಿಮ್ಮ ಜಠರಾಗ್ನಿಯ ಲೆವೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಜಠರಾಗ್ನಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನೋಡಿ, ಒಂದು ಚಮಚದಿಂದ ಹಿಡಿದು 5-7 ಚಮಚದ ತನಕನೂ ತೊಗೊಳ್ಬೋದು. ಅದು ಇಲ್ಲ ಇಲ್ಲ, ಅದೇ ಜಠರಾಗ್ನಿ ಹಾಗೂ ನಿಮ್ಮ ಆ್ಯಕ್ಟಿವಿಟಿಯ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ಹೌದೌದು, ಅದರಿಂದ ತುಂಬ ಇಲ್ಲ ನೈಟ್ ತಿಂದರೆ ಬೆಳಿಗ್ಗೆ ಬಗ್ಗೆ.
ಹಾಂ, ಆಕ್ಟಿವಿಟಿ ಇದ್ದರೆ ತಿನ್ಬೋದು ಆ ಥರ. ನಿಮ್ಗೆ ಇದೊಂದು ತುಪ್ಪವನ್ನು ಕರಗಿಸಿಕೊಳ್ಳಿಕ್ಕಾದರೂ ಕೆಲಸ ಮಾಡಲಿ ಅಂತನಾ? ಅಲ್ಲ, ಒಳ್ಳೆ ಕಾನ್ಸೆಪ್ಟು. ತುಪ್ಪ ತಿಂದಿದ್ದೀನಿ ಅಂತ ಆದರೂ ಕರಗಿಸ್ಕೊಳ್ಳಿ ಅಂತ. ಹಿಂಗೆ ಇದೊಂದು ತೋರಿಸೋಣ ಅಂತಂದರೆ ಬೇಕಾದಾಗ ಸಿಗೋದೇ ಇಲ್ವೇ? ನಿಮಗೂ ಹೀಗೆ ಆಗತ್ತಲ್ಲ. ನಮ್ಮ ತುಪ್ಪ, ಅಯ್ಯೋ, ಎಫ್ಎಸ್ಎಸ್ಎಐ ಲೈಸೆನ್ಸನ್ನೇ ದುರ್ಬಳಕೆ ಮಾಡ್ತಾರೆ. ತುಪ್ಪ ತಯಾರಿಸೋ ಇದರಲ್ಲಿ ಸಿಕ್ಕಿರೋದು ಪಾಮ್ ಆಯಿಲ್. ಆಸೆ ಇದೆ ನಿಮಗೆ ಅದನ್ನ ಮತ್ತೆ ಮಾರಬೇಕು ಅಂತ? ಅದು ವಿಷಮ್ಮ, ನೀವು ಯಾಕೆ ಇದು ಮನೆಯಲ್ಲೇ ರೆಡಿ ಮಾಡ್ತಿದ್ದಾರೆ? ಒಂದು ಹಸು ಇಲ್ಲ, ಎಲ್ಲ ತುಪ್ಪದ ಡಬ್ಬಿಗಳು ನೋಡಿ, ಲೇಬಲ್ ಇಲ್ಲದೆ ಬರೀ ಡಬ್ಬಿಯಲ್ಲಿ ತುಪ್ಪ ಹಾಕೊಟ್ಟ ನೀವೇನು ಅನ್ಕೋತೀರಾ? ಮನೆ ನೋಡಿ, ಮರಳು ಮರಳಾಗಿರೋ ತುಪ್ಪ. ಈಗ ನಿಮಗೆ ಗೊತ್ತಾಯ್ತಾ, ಹೆಲ್ದಿ ಫುಡ್ ತಿಂದ್ರು ಯಾಕೆ ಕ್ಯಾನ್ಸರ್ ಬರ್ತಾ ಇದೆ, ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ? ಅವರ ಮನೆಯಲ್ಲಿ ಒಂದು ಹಸು ಕೂಡ ಇಲ್ಲ, ಒಂದೇ ಒಂದು ಹಸು ಇಲ್ಲ, ಒಂದು ಲೀಟರ್ ಹಾಲಿಲ್ಲ. ತುಪ್ಪ ಎಷ್ಟು ಕೆ ಜಿ ರೆಡಿ ಆಗಿದೆ ನೋಡಿ ಅಲ್ಲಿ. ನೋಡಿ, ಮಾಡಿರೋದು ಹಚ್ಚ ಕಚ್ಚಿದ ಕೆಲಸ ಇದು, ಇದೇನು ಒಳ್ಳೆ ಕೆಲಸ ಅಲ್ಲ. ನೀವೇನಾದ್ರು ತುಪ್ಪ ಈಗ ಮಾಡ್ತೀರಾ? ಅಲ್ಲ, ನಾವು ಈಗ ಅವ್ರು ಹೇಳಿದಾಗೆ ನಾವು ಮಾಡ್ತಾ ಇದ್ದೀವಿ. ಬೇರೆ ಯಾರೋ ಹೇಳ್ಕೊಟ್ಟಿದ್ದು? ಮಂಗಳೂರಲ್ಲಿ ಈಗ ನೋಡಿ ಎಲ್ಲಿ ಮಾರ್ತೀರಾ ಅಂತಂದ್ರೆ, ಎಲ್ಲಿ ಮಾರ್ತಾ ಇದ್ದೀರಾ ಅಂತ ಅಂದ್ರೆ ಆ ಲೇಡಿ ಹೇಳ್ತಾಳೆ, ಇದನ್ನ ತಗೊಂಡು ಮನೆ ಮನೆಗೆ ಹೋಗ್ತೇನೆ, ನಾವೇ ನಮ್ಮ ಮನೆಯಲ್ಲಿ ಮಾಡಿದ್ದು ಅಂತ. ಡಬ್ಬಿ ತುಂಬಿಕೊಂಡು ಫುಡ್ ಆಫೀಸರ್ ಹತ್ರ ಹೋಗಿ ಇಂಥವರಿಗೆ ಉದ್ಯಮ ಕಾರ್ಡ್ ಅಂತ ಉಂಟು. ಮನೆಯಲ್ಲಿ ಒಂದು ಹಸು ಇಲ್ಲದೆ ಕೆಜಿ ಗಟ್ಟಲೆ, ಎಷ್ಟೋ ಕೆಜಿ ಗಟ್ಟಲೆ. ಪಾಮ್ ಆಯಿಲಿಗೆ ಎಸೆನ್ಸ್ ಹಾಕಿ ಮತ್ತೆ ಏನೇನೋ ಒಂದಿಷ್ಟು ಹಾರ್ಶ್ ಕೆಮಿಕಲ್ಸ್ ಅನ್ನ ಹಾಕಿ ಅದನ್ನು ತೋರಿಸಿದಾಳೆ. ನಾನು ನಿಮಗೆ ಆ ಒಂದು ಲಿಂಕ್ ಅನ್ನ ಕೊಡುತ್ತೇನೆ, ಆ ಲಿಂಕಲ್ಲಿ ಕಂಪ್ಲೀಟ್ ಪ್ರೊಸೆಸ್ ತೋರಿಸಿದ್ದಾರೆ. ಅಲ್ಲಿ ರೇಡ್ ಮಾಡಿದಾಗ ಅಲ್ಲಿ ಏನೇನು ಸಿಕ್ಕಿದೆ ಅಂತ, ಅಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಬಿಟ್ಟು ಇನ್ನೆಲ್ಲ ಸಿಕ್ಕಿದೆ, ಎಲ್ಲವೂ ಕೆಮಿಕಲ್ಸ್ಗಳು. ತುಪ್ಪದ್ದು ಕೂಡ ಎಸೆನ್ಸ್, ಆ ಸ್ಮೆಲ್ ನೋಡಿದರೆ ಹಾಂ, ತುಪ್ಪದ ಹಾಗೆ ಸ್ಮೆಲ್ ಬರುತ್ತೆ. ಸೊ ಇರುವಂತಹ ಯಾವ್ಯಾವುದೋ ಒಂದಿಷ್ಟು ಫ್ಯಾಟ್ಗಳಿಗೆ ತುಪ್ಪದ ಎಸೆನ್ಸ್ ಹಾಕಿ ನೀವು ಸ್ಮೆಲ್ ನೋಡ್ತೀರಾ ತುಪ್ಪ. ಹಾಂ, ತುಪ್ಪದ ಸ್ಮೆಲ್ ಇದೆ. ನೋಡಿ, ಪಾಮ್ ಆಯಿಲ್ ಹಾಕ್ತಾ ಇರೋಂಥ ಪಾಮ್ ಆಯಿಲ್ ಕೆಮಿಕಲ್ಸ್ಗಳಿಂದನೇ ತುಪ್ಪ ರೆಡಿ ಆಗ್ತಾ ಇದೆ. ಆ ಡಾಲ್ಡಾ ಅನಿಮಲ್ ಫ್ಯಾಟ್ಗಳು ಬಿದ್ದಿರ್ಬೋದು ಅದರಲ್ಲಿ, ಗೊತ್ತಿಲ್ಲ. ನೋಡಿ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ.
ಅಲ್ಲ, ಇಲ್ಲಿರೋಂಥ ಬೆಣ್ಣೆಯೂ ಅದೇ. ಈಗ ಎಷ್ಟೋ ಜನ ಮನೆಯಲ್ಲಿ ಬೆಣ್ಣೆಯನ್ನ ಪರ್ಚೇಸ್ ಮಾಡಿ ತಂದು ತುಪ್ಪ ಮಾಡೋರಿದ್ದೀರ. ನಾವು ಮನೇಲಿ ನಾವೇ ತುಪ್ಪ ಮಾಡ್ಕೊಳ್ತೇವೆ, ಬೆಣ್ಣೆ ತಂದು ಬಿಡ್ತೇವೆ ಅಂತ. ಹುಷಾರಾಗಿರಿ, ಬೆಣ್ಣೆ ಅಲ್ಲ ಅದು. ಅದಕ್ಕಾಗಿ ಇಲ್ಲಿ ಮನೆಯಲ್ಲ ಮಾರಿ ಹೋಗೋರೆ ಜಾಸ್ತಿ ಇದ್ದಾರೆ. ಇಲ್ಲಿ ಆರೋಗ್ಯ ಕೇಂದ್ರದವರು ಬರ್ತಾರೆ, ಬಂದು ವಾಪಸ್ ಹೋಗ್ತಾರೆ. ಎಂತಕ್ಕೆ ಯಾವ್ದು ಗೊತ್ತಿಲ್ಲ. ಎಷ್ಟು ಸರಿ ಒಂದು ನಾನು ನೋಡಿದ ಒಂದು 20 ಸರಿ ಬಂದ್ರು. ಹೌದು, ಅವರು ಬಂದು ವಾಪಸ್ ಹೋಗ್ತಾರೆ. ಎಂತಕ್ಕೆ ಯಾವ್ದಕ್ಕೆ ಗೊತ್ತಿಲ್ಲ. ಹಣ ತೆಗಿತಾರಾ ಎಂತದ ನಂಗೆ ಗೊತ್ತಿಲ್ಲ. ದೊಡ್ಡ ಫಂಕ್ಷನ್ ಬಿಟ್ಬಿಡಿ, ಮನೆ ಮನೆಯಲ್ಲಿ ಈಗ ಅದೇ ಆಗ್ತಿದೆ. ಗುಂಪು ಮಾಡ್ತಾರಲ್ಲ, ಅವ್ರನ್ನ ಹಿಡಿತಾರೆ. ದೊಡ್ಡದೇ ಒಂದು ಗುಂಪು ಉಂಟು, ಅವ್ರನ್ನ ಹಿಡಿಯಿದ್ರು. ಅವ್ರದ್ದು ಮಧ್ಯಾಹ್ನ ಬೆಳಿಗ್ಗೆ 5 ಗಂಟೆಗೆ 2 AC ಗಾಡಿಯಲ್ಲಿ ಹೋಗ್ತಾರೆ. ನೋಡಿ ಎಷ್ಟು ಗಾಡಿ ಎಷ್ಟು ಹೋಗ್ತಾ ಇದೆ ತುಪ್ಪ ಅಂತ. ಬೆಳಿಗ್ಗೆ 5 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ಒಂದೊಂದು ಗಾಡಿ ಹೋಗೋಷ್ಟು ತುಪ್ಪ ರೆಡಿ ಆಗ್ತದೆ. ನಾವಿಲ್ಲಿ 80 ಆಕಳು ಕಟ್ಟಿದವ್ರ ಹತ್ರ ಅಷ್ಟು ತುಪ್ಪ ರೆಡಿ ಮಾಡ್ಲಿಕ್ಕೆ ಆಗಲ್ಲ. ಈ ತುಪ್ಪದ ಬೆಲೆ ಎಷ್ಟು ಗೊತ್ತಾ? ಲೀಟರ್ಗೆ ಬರೀ 200 ರೂಪಾಯಿ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಅಷ್ಟಕ್ಕೆ ಕೊಡುದು, ಮಿಕ್ಸ್ ಮಾಡಿ ಮಾಡಿ ಅವ್ರು ಕೊಡ್ತಾರೆ, ಮತ್ತೆ ಮಾರುವವರು ಎಲ್ಲ. ನೋಡಿ ತುಪ್ಪಕ್ಕೆ ಕಲರ್ ಹಾಕ್ತಾರೆ, ತುಪ್ಪಕ್ಕೆ ಕಲರ್ ಹಾಕೈತೆ ಮಾಡೈತೆ ಅಂತ ಹೇಳ್ತಿಲ್ಲ. ಮಾಡೋಳೆ ಹೇಳ್ತಾರೆ ಸರ್, ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಾಗ್ತದೆ ಸರ್? ಕಲರ್ ಹಾಕ್ತೇವೆ, ಎಸೆನ್ಸ್ ಹಾಕ್ತೇವೆ. ಸ್ಯಾಂಪಲ್ ನಾಟ್ ಫಾರ್ ಸೇಲ್ ಅಂದ್ರೆ ಇದ್ಯಾಕೆ, ಏನಕ್ಕೆ ಯೂಸ್ ಆಗಿರುತ್ತೆ ಸರ್? ಅಂದ್ರೆ ನಾಟ್ ಫಾರ್ ಸೇಲ್ ಸ್ಯಾಂಪಲ್ ಅಂದ್ರೆ ಕಂಪನಿ ಇದೆಯಲ್ಲ, ಮಾರಾಟ ಮಾಡ್ಲಿಕ್ಕೆ ಇಟ್ಟಿರ್ತಾರೆ ಅಂತ ಇಟ್ಟದ್ದು. ನೀವು ಸ್ಮೆಲ್ ನೋಡಿ, ಬಣ್ಣ ನೋಡಿ, ರವೆ ರವೆ ಆಗಿರೋದು ನೋಡಿ, ಇದೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಮನುಷ್ಯ ನಿಮ್ಮ ಕಲ್ಪನೆಯನ್ನು ಮೀರಿ ಬೆಳೆದಿದ್ದಾನೆ ಕಲಬೆರಕೆ ಮಾಡೋ ವಿಷಯಗಳಲ್ಲಿ. ಅದಕ್ಕಾಗಿ ಅಲ್ವಾ ಈಗ ಎಲ್ಲರಿಗೂ ಫ್ಯಾಟಿ ಲಿವರ್ ಅಂತ. ಘೀ ಫ್ಲೇವರ್ ತುಪ್ಪದ ಮೈಸೂರು ಪಾಕ್ ಅಂತ ತಿಂತೀರಲ್ಲ, ಅದು ಈ ಫ್ಲೇವರೇ. ಬಣ್ಣನೂ ಸಿಕ್ತು, ಇಷ್ಟೆಲ್ಲ ನಿಮ್ಮ ದೇಸಿ ತುಪ್ಪದಲ್ಲಿ ಸಿಗುತ್ತೆ. ನೀವು ನೆಕ್ಕಿ ನೆಕ್ಕಿ ಖುಷಿ ಖುಷಿಯಾಗಿ ತಿಂತೀರಲ್ಲ ದೇಸಿ ತುಪ್ಪ, ಅದ್ರ ಹಣ ಬರಹ ನೋಡಿ. ನೋಡಿ ಅಮ್ಮ, ಗಂಡ್ಮಕ್ಳು ಹೋಗ್ತಾರ ಮಾಲಾಗೆಲ್ಲ, ನೀವು ಎಷ್ಟು ಎಷ್ಟು ಆದ್ರೂ ಲೆಕ್ಕ ಇರುತ್ತಲ್ಲ ಎಷ್ಟಕ್ಕೆ ಅಂತ. ಅಂದ್ರೆ ಅವಾಗ ಜನ ಏನನ್ಕೋತಾರೆ, ಪಾಪ ಯಾರೋ ಹೆಂಗಸು ತಂದಿದ್ದಾಳೆ ಅದು 200 ರೂಪಾಯಿ ಕೊಡ್ತಿದ್ದಾಳೆ ಅಂದಾಗ ತಗೋತಾರೆ. ಇನ್ನು ಕೆಲವರು ಈಗ ನಮ್ಮ ಕಡೆ ಕೆಲವರು ಡೀಲರ್ಸ್ ಇದ್ದಾರೆ, ಮನೆ ತುಪ್ಪ ಅಂತ ಮಾರ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ ದಕ್ಷಿಣ ಕನ್ನಡ ಅಥವಾ ಶಿರ್ಸಿ ಸಿದ್ದಾಪುರ ಆ ಕಡೆಯಿಂದ ನಾವು ರೈತರ ಹತ್ರ ತಗೋತೀವಿ ಅಂತ. ರೈತರ ಅಂದ್ರೆ ಇವರೇ ಅವ್ರು ತಗೊಳ್ಳೋದು, ಇಂಥವ್ರೆ ರೈತರು. ಯಾಕಂದ್ರೆ ಯಾರು ಹೋಗಿ ನೋಡಿದ್ದಾರೆ ಆ ರೈತರ ಹತ್ರ ತಗೊಂಡು ನಿಮಗೆ ಸೇಲ್ ಮಾಡ್ತೀನಿ ಅಂತ? 600 ರೂಪಾಯಿ, 800 ರೂಪಾಯಿ, 1,000 ರೂಪಾಯಿಗೆಲ್ಲ ಸೇಲ್ ಮಾಡೋರು ಇದ್ದಾರೆ. ಹುಷಾರಾಗಿರಿ, ಅವರು ಸೇಲ್ ಮಾಡೋದು ಇಂಥದ್ದೇ ರೈತರ ಹತ್ರ ತಗೊಂಡಿದ್ದಾಗಿರುತ್ತೆ. 200 ರೂಪಾಯಿ 1 KGಗೆ ಮಾರಾಟ ಮಾಡ್ತೀರಾ? ಇಂಥ ರೈತರ ಹತ್ರ ತಗೊಂಡು ನಿಮಗೆ 600, 700, 800 ರೂಪಾಯಿ ಅಥವಾ ನಿಮಗೆ ಎಷ್ಟು ರೇಟ್ ಹೇಳಿದ್ರೆ ನಂಬಿಕೆ ಬರ್ತದ್ಯಾ? ಅಂದ್ರೆ ಈಗ ಮಾರಾಟ ಮಾಡೋ ಇದ್ರಲ್ಲ ಇವಳು 200 ರೂಪಾಯಿ ಕೊಡ್ತಾಳಲ್ಲ, ಎಂ ಆರ್ ಪಿ ಅಲ್ಲಿ ಅಲ್ಲಿ 700 ಅಂತ ಉಂಟು ಅಂತ ದೇಸಿ ತುಪ್ಪದ್ದು. ಅಂಗಡಿ ಕೊಡುದು, ಅಂಗಡಿಲಿ ಅವ್ನು ಸೇಲ್ ಮಾಡಿದ್ರೆ ಈಗ 700 ರೂಪಾಯಿ ಅಂತಿದ್ರೆ ಇವರಿಗೆ 200 ರೂಪಾಯಿ 300 ರೂಪಾಯಿ ಕೊಟ್ಟರೆ ಸಾಕು, ಬಾಕಿದೆ ಯಾರಿಗೆ? ಸೇಲ್ ಮಾಡಿದ ಅಂಗಡಿಯವನಿಗೆ. ಆಗ ಅಂಗಡಿಯವನು ಏನು ಹೇಳ್ತಾರೆ ನೀವು ಕೇಳಿದಾಗ? ಏ ಇಲ್ಲಿ ಇದು ಲೋಕಲ್, ನಮ್ಮದೇ ಗೊತ್ತಿರೋರೇ ಒಬ್ಬರು ರೈತರು ತಂದು ಕೊಡ್ತಾರೆ ಅಂದಾಗ ನೀವು ನಂಬ್ತೀರಾ ಇಲ್ವಾ? ನೀವು ನಂಬ್ತೀರಾ? ಮೊದಲಿಂದ ಪರಿಚಯ ಇದ್ದವರು ಮತ್ತೆ ಹಾಂ, ಏ ಇವ್ರು ಹೇಳಿದ್ದಾರೆ, ಅಣ್ಣ ಹೇಳಿದ್ದಾರೆ ಇದು, ಅವ್ರಿಗೆ ಗೊತ್ತಿರೋರೇ ಯಾರೋ ತಂದು ಕೊಡ್ತಾರಂತೆ ಪಾಪ ಮನೇಲೇ ಮಾಡಿದ್ದು ಅಂತ ನೀವೇನು ಅನ್ಕೋತೀರಾ? ತಗೋ ಬರ್ತೀರಾ?
ಈಗ ನಿಮ್ದು ಆ ಮನೆ ಮಾವ ರೆಡಿ ಮಾಡಿದಿರಿ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಕೆ ಎಂ ಎಫ್ ಬೆಣ್ಣೆ ಬರ್ತದೆ ಕೆ ಎಂ ಎಫ್ ಬೆಣ್ಣೆ ನಮಗೆ ಬೆಣ್ಣೆ ಪಾಸ ನೀವು ಎಷ್ಟು ಮನೆ ನೀವು ರೆಡಿ ಮಾಡಿದಿರಿ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಕೆ ಎಂ ಎಫ್ ಬೆಣ್ಣೆ ಬರ್ತದೆ ನೋಡಿ ಅವನು ಕೆ ಎಂ ಎಫ್ ನ ಬೆಣ್ಣೆ ಅಂತ ಹೇಳ್ತಿದ್ದಾನೆ ಆದ್ರೆ ಅದು ಇರೋದು ಡಬ್ಬಿಯಲ್ಲಿ ಈ ರುಚಿಗೋಲ್ಡ್ ನ ಡಬ್ಬಿಯಲ್ಲಿ ಬೆಣ್ಣೆ ಇದೆ ಕೆ ಎಂ ಎಫ್ ಇಂದ ಬರ್ತ ಅಂತ ಅವನು ಹೇಳ್ತಾ ಇರೋದು ನೋಡಿ ಬೆಣ್ಣೆ ಬರ್ತದೆ ನಮ್ಗೆ ಆ ಬೆಣ್ಣೆಗೆ ಒಂಚೂರು ರುಚಿಗೋಲ್ಡ್ ಹಾಗೂ ಡಾಲ್ಡಾ ಮಿಕ್ಸ್ ಮಾಡಿ ಕಲರ್ ಮತ್ತೆ ಫ್ಲೇವರ್ ಹಾಕಿ ಮಾರುದು ಅಷ್ಟೇ ನಾವ್ ಇನ್ನೆಂತ ಹಾಕುದಿಲ್ಲ ಅಂತ ಇಷ್ಟೇ ಹಾಕೋದು ಅಂತ ಇಷ್ಟೇ ಹಾಕೋದು ನಾವ್ ಇನ್ನೆಂತ ಬೇರೆ ಹಾಕ್ತಾ ಇಲ್ಲ ಒಂಚೂರು ರುಚಿಗೋಲ್ಡ್ ಒಂದ್ ನೀವು ಮನೆಯಲ್ಲಿ ಒಗ್ಗರಣೆಗೆ ಹಾಕುವ 2 ಸ್ಪೂನ್ ಒಗ್ಗರಣೆಗೆ ಕೋಲ್ಡ್ ಪ್ರೆಸ್ ಆಯಿಲ್ ತಗೋಬರುದು 1000 ರೂಪಾಯಿ ಕೊಟ್ಟು ಆಮೇಲೆ ಹೆಲ್ದಿ ಅಂತ ತಿನ್ನುವ ತುಪ್ಪವನ್ನ ಹೂ ಅಂತ ತಿನ್ನುವಾಗ ಅದ್ರಲ್ಲಿ ಏನ್ ಹೋಗ್ತಿದೆ ಪಾಮ್ ಆಯಿಲೇ ಹೋಗ್ತಾ ಇರೋದು ಡಾಲ್ಡಾವೇ ಹೋಗ್ತಾ ಇರೋದು ನೋಡಿ ಹೇಗೆ ಆಗ್ತಾ ಇದೆ ಪರಿಸ್ಥಿತಿ ಸೇಲ್ ಮಾಡುದಷ್ಟೇ ಬೆಣ್ಣೆ ಅಂತಾನು ಬರೋದು ಏನಂತ ಏನು ಗೊತ್ತಿಲ್ಲ ಹಳ್ಳಿ ಕಡೆಯಿಂದ ದಾವಣಗೆರೆಯಿಂದ ಬೆಣ್ಣೆ ಬರ್ತದೆ ಅಲ್ಲಿ ದಾವಣಗೆರೆಯಲ್ಲೇ ಬೆಣ್ಣೆ ಸಾಕಾಗ್ತಾ ಇಲ್ಲ ದನ ಸಾಕೋರು ಯಾರು ಹಸು ಸಾಕೋರು ಯಾರು ರೈತರೇ ತಾನೆ ನಂದಿನಿ ಕೊಟ್ಟದೇ ತಾನೆ ಇರೋದು ನೀವೇ ತಾನೆ ಮೆಂಬರ್ಗಳು ನಿಮ್ಮ ರೈತ ಅಂತಾನೆ ಹೇಳುದು ಅವನು ಅವನು ರೈತ ಅಂತ ನೀನು ದನ ಸಾಕು ಮಾಡು ಮರೆ ಯಾರು ಬೇರೆ ಅಂತಿದ್ದೀರಿ ನೀನು ಎಣ್ಣೆ ಹಾಕಿ ಡಾಲ್ಡಾ ಹಾಕಿ ಕಲರ್ ಹಾಕಿ ಗೀ ಫ್ಲೇವರ್ ಹಾಕಿ ಮಾಡಕ್ಕೆ ಮಾನವ ರೀತಿಲ್ವ ನಿನಗೆ ಸ್ವಲ್ಪ ಕೂಡ ಎಲ್ಲ ಹೋಗಿದೆ ಇನ್ನೆಂತ ಉಳಿದಿದೆ ಎಲ್ಲ ಹೋಗಿದೆ ಇನ್ನೆಂತ ಉಳಿದಿದೆ ನೋಡಿ ಹೀಗೆ ಇವು ಅಲ್ಲ ಎಲ್ಲವೂ ಹೌದು ಅದೇ ಬೇಸಿಕಲಿ ನಾನು ಹೇಳ್ತಾ ಇರೋದು ಇವರನ್ನ ನಂಬಿ ಇವರನ್ನ ನಂಬೇಡಿ ಅಂತ ಅಲ್ಲ ಬಟ್ ನಿಮಗೆ ನಾನು ಅರ್ಥ ಮಾಡಿಸ್ತಾ ಇರೋದು ಅಥವಾ ಇಲ್ಲಿ ಇದನ್ನು ತೋರಿಸಿರೋ ಉದ್ದೇಶ ಏನಂತಂದರೆ ಯಾವುದೇ ಆದರೂ ಈಗ ನಂಬುವ ಪರಿಸ್ಥಿತಿ ಮೀರಿ ಹೋಗಿದೆ ಯಾರನ್ನು ಯಾರೂ ನಂಬುವ ಸ್ಥಿತಿಯಲ್ಲಿಲ್ಲ ಈಗ ನಾನೇ ನಾಳೆ ಈಗ ನಾನು ಅನ್ಲಿಮಿಟೆಡ್ ನಿಮ್ಮನೆ ಫಂಕ್ಷನ್ ಉಂಟಾ ಮದುವೆ ಉಂಟಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ನಾನು ಕೊಡ್ತೇನಂತ ಹೇಳಿದರೆ ನನ್ನನ್ನು ನಂಬಬೇಡಿ ಸಾಧ್ಯ ಇಲ್ಲ ಈಗ ನಮ್ಮ ಇಡೀ 80-85 ಆಕಳು ಇದ್ದರೂ ಕೂಡ ಎಷ್ಟೋ ಸತಿ ನಮ್ಮಲ್ಲಿ ತುಪ್ಪ ಔಟ್ ಆಫ್ ಸ್ಟಾಕ್ ಇರುವುದೇ ಇಲ್ಲ ಇಲ್ಲ ಈಗ ಸ್ಟಾಕ್ ಇಲ್ಲ ಈಗ ಸ್ಟಾಕ್ ಇಲ್ಲ ಅಂತಾರೆ ಯಾಕೆ ಹೀಗಾಗ್ತದೆ ಯಾಕೆ ಅಂದರೆ ಅಷ್ಟೇ ಆಗುವಂಥದ್ದು ಈಗ ಸಿಗುವಂಥ ಹಾಲಲ್ಲಿ ನೀವು ಈ ಪ್ರೊಸೆಸ್ಸಲ್ಲಿ ಮಾಡಿ ಮತ್ತೆ ನೋಡಿ ಹಾಲನ್ನು ಬಳಕೆ ಮಾಡ್ತಾರೆ ಹೌದಾ ಮೊಸರನ್ನು ಬಳಕೆ ಮಾಡ್ತಾರೆ ಮಜ್ಜಿಗೆಯನ್ನು ಬಳಕೆ ಮಾಡ್ತಾರೆ ಹಾಲಿನಿಂದ ಪನ್ನೀರನ್ನು ತಯಾರಿಸ್ತಾರೆ ಮತ್ತು ಹಾಲಿನಿಂದ ಸ್ವೀಟ್ಗಳನ್ನು ಮಾಡ್ತಾರೆ ಇಷ್ಟೆಲ್ಲ ಮಾಡಿದಾಗ ತುಪ್ಪಕ್ಕೆ ಉಳಿಯೋದು ಎಷ್ಟು ಮತ್ತು ಇಲ್ಲಿ ನಮ್ಮಲ್ಲಿ ಅಂತೂ ಸ್ನೇಹಪಾನಕ್ಕೆ ಅಂತ ಕೂಡ ನಾವು ಔಷಧಿಯಾಗಿ ವಾತಕ್ಕೆ ಅಂತವೇ ವಾತಹರ ಗ್ರತ ಪಿತ್ತಕ್ಕೆ ಪಿತ್ತಹರ ಗ್ರತ ಕಫಕ್ಕೆ ಕಫಹರ ಗ್ರತ ಅಂತ ನಾವು ಔಷಧೀಯ ದ್ರವ್ಯಗಳನ್ನು ಸೇರಿಸಿ ಔಷಧಿಗಾಗಿ ಕೂಡ ನಾವು ಬಳಸ್ತೇವೆ ತುಪ್ಪವನ್ನು ಹೀಗಾದಾಗ ಉಳಿಯಲ್ಲ ಅಂತ ಅಪ್ಪಿತಪ್ಪಿ ನಾಳೆ ಏನಾದರೂ ನಾನು ಇಲ್ಲಿ ಗೋಕರ್ಣದಲ್ಲಿರುವಂಥ ಎಲ್ಲ ಮನೆ ಮನೆಗೆ ನಾನು ಹಾಲು ಕೊಡ್ತೀನಿ ಹಾಲಿನ ವ್ಯಾಪಾರವೂ ಉಂಟು ಎಲ್ಲರಿಗೆ ಮೊಸರು ಸೇಲ್ ಮಾಡ್ತೇನೆ ಮೊಸರು ವ್ಯಾಪಾರವೂ ಉಂಟು ತುಪ್ಪವನ್ನು ಮಾರ್ತೇನೆ ತುಪ್ಪದ ವ್ಯಾಪಾರ ಉಂಟು ಬೆಣ್ಣೆಯನ್ನು ಮಾರ್ತೇನೆ ಬೆಣ್ಣೆ ವ್ಯಾಪಾರ ಅದರ ಜೊತೆಯಲ್ಲಿ ಹಾಲಿನ ಎಲ್ಲ ಉತ್ಪನ್ನಗಳು ಹಾಲಿನ ಎಲ್ಲ ರೀತಿಯ ಸ್ವೀಟ್ಸ್ಗಳು ಇಷ್ಟನ್ನು ನಾನು ಮಾರ್ತೀನಿ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ನಾನು ಎಲ್ಲಿಂದ ಅಷ್ಟು ಹಾಲನ್ನು ತರ್ತೀನಿ ಅಂತ ನೀವು ಯೋಚನೆ ಮಾಡಿ
ನಿಮ್ಮ ಇಡೀ ಕರ್ನಾಟಕದಲ್ಲಿ ಈಗ ಸಿಗುವಂಥ ಯಾವುದೇ ಕಂಪನಿಗಳಿರ್ಬೋದು, ನಾನು ಯಾರ ವಿರುದ್ಧ ಅಲ್ಲ, ಮತ್ತು ನಂಗೆ ನಾಳೆ ಲೀಗಲ್ ಕೇಸ್ ಹಾಕ್ಬೋದು, ಅದು ಗೊತ್ತಿಲ್ಲ ನನಗೆ. ಬಟ್ ಅದೇನು ಇಲ್ಲ, ನಾನು ಹೇಳ್ತಾ ಇರೋದು ಅಂದರೆ ಆರೋಗ್ಯ ಯಾಕೆ ನಾವು ಕಳ್ಕೊಳ್ತೀವಿ. ಎಷ್ಟೋ ಜನ ನನ್ನ ಎದುರು ಬಂದು ಕೂತಾಗ ಅದೇ ಕೇಳ್ತಾರೆ, ಅಲ್ಲ ಮೇಡಮ್ ನಾನು ಒಂದೇ ಒಂದು ಕೆಟ್ಟ ಚಟ ಮಾಡಿದವನಲ್ಲ, ನಾನು ಎಂಥದ್ದು ಅನ್ಹೆಲ್ದಿ ತಿಂದವನಲ್ಲ, ನನಗೆ ಯಾಕೆ ಆರೋಗ್ಯ ಇಲ್ಲ ಅಂತ ಎಷ್ಟೋ ಜನ ಬಂದು ಕೇಳ್ತಾರೆ. ಆದರೆ ಹಿಂದೆ ಇರುವ ಉತ್ತರಗಳು ಹೀಗೆ ಎಷ್ಟೋ ಇನ್ವಿಸಿಬಲ್ ಆಗಿ ನಿಮ್ಮ ಕಣ್ಣಿಗೆ ಕಾಣದೇ ಇರೋ ಹಾಗೆ ಕೆಮಿಕಲ್ಸ್ಗಳು ನಿಮ್ಮ ದೇಹವನ್ನು ಸೇರ್ತಾ ಇದೆ. ಅದು ಕೂಡ ಹೆಲ್ದಿ ಆಪ್ಷನ್ ಲೇಬಲ್ನಲ್ಲಿ ಸೇರ್ತಾ ಇದೆ ಅಂತ ಪ್ರಾಬ್ಲಮ್ ಅಲ್ಲಿ. ಈಗ ನನ್ನ ಒಂದು ಕನ್ಸರ್ನ್ ಇರೋದು, ಈಗ ಸರಾಯಿ ಕುಡಿದ್ರೆ ಕೆಟ್ಟದ್ದು ಅಂತ ಗೊತ್ತಿದ್ದು ಕುಡಿಯುವವನ ಬಗ್ಗೆ ನನಗೆ ತಲೆಬಿಸಿ ಇಲ್ಲ. ಅವನು ಸಫರ್ ಆಗ್ತಿದ್ರೆ ನನಗೆ ಬೇಜಾರಿಲ್ಲ, ಯಾಕಂದರೆ ಹೀ ಡಿಸರ್ವ್ಸ್, ಅವನು ಆ ಸಫರಿಂಗನ್ನು ಡಿಸರ್ವ್ ಮಾಡ್ತಾನೆ. ಆದರೆ ನನ್ನ ಕನ್ಸರ್ನ್ ಇರೋದು ಯಾರ ಬಗ್ಗೆ, ಹೆಲ್ತ್ 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 ಅಂತ ಎಲ್ಲ ಜೀವನ ಶೈಲಿ ಬದಲಾಯಿಸ್ಕೊಂಡು, ಆಹಾರ ಬದಲಾಯಿಸ್ಕೊಂಡು, ಆಸ್ಪತ್ರೆ ನಂತರ ಆಸ್ಪತ್ರೆ ಹೋಗಿ ನಾನೇನು ಮಾಡಲಿ, ಏನು ಮಾಡಿದರೆ ನನಗೆ ಹೆಲ್ತ್ ಸಿಗತ್ತೆ ಅಂತ ಈಗ ನೀವೆಲ್ಲ ಹುಡುಕಾಡ್ತಾ ಇರೋರು ಇದ್ದೀರಲ್ಲ, ನಿಮ್ಮ ಬಗ್ಗೆ ಇರೋ ಕನ್ಸರ್ನಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಹೆಲ್ತ್ ಅನ್ನೋದನ್ನು ನಾವು ಎಲ್ಲಿ ಕಳ್ಕೊಳ್ತಿದ್ದೀವಿ ಅಂತಲೇ ಗೊತ್ತಾಗದೆ ಕಳ್ಕೊಳ್ತಿದ್ದೀವಲ್ಲ, ಇಂಥದೇ ಲೂಪ್ ಹೋಲ್ಸ್ಗಳು. ಇದು ಒಂದು ಎಕ್ಸಾಂಪಲ್. ಇದರಲ್ಲೂ ನಿಜಕ್ಕೂ ಆ ಒಂದು ಪತ್ರಿಕಾ ವರದಿಗಾರ್ತಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಅಲ್ವಾ. ನಮಗೀಗ ನೋಡಿ ಲೈವಲ್ಲಿ ಒಂದು ಕಂಪನಿಯ ಹೆಸರು ಹೇಳಲಿಕ್ಕೆ ಎಷ್ಟೊಂದು ಬೆದರಿಕೆ ಕರೆಗಳು ಬರುತ್ತೆ. ಅಂಥದ್ರಲ್ಲಿ ರಾಜಾರೋಷವಾಗಿ ಅಲ್ಲಿ ರೈಡ್ ಮಾಡಿ ಇದನ್ನು ಮಾಡಿ ನಮಗೆಲ್ಲ ಇದರ ನ್ಯೂಸನ್ನು ಕೊಡ್ತಿದ್ದಾರೆ ಅಂದರೆ ನಿಜಕ್ಕೂ ನಾವು ಅವರಿಗೆ ಧನ್ಯವಾದ ಅರ್ಪಿಸಲೇಬೇಕು. ನಿಜ, ಈ ತಾಯಿಗೆ ನಾವು ಎಷ್ಟು ನಮಸ್ಕಾರ ಮಾಡಿದರೂ ಕಡಿಮೆನೆ. ಸೊ ನಮ್ಮ ವಿಜಯಲಕ್ಷ್ಮಿ ಶಿಬರೂರವರಿಗೆ, ನಮ್ಮ ಇಡೀ ಸಸ್ಯ ಸಂಜೀವಿನಿ ತಂಡದಿಂದ, ನಾವೆಲ್ಲ ಇಲ್ಲಿದ್ದವರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್, ನಿಮಗೆ ಕೂಡ ಮದರ್ಸ್ ಡೇಯ ಶುಭಾಶಯಗಳು. ಯಾಕಂದರೆ ಒಬ್ಬ ತಾಯಿಯಾಗಿ ಹೇಗೆ ಮಕ್ಕಳ ಆರೋಗ್ಯಕ್ಕಾಗಿ ಇದು ಮಾಡ್ತಾರೋ ಅದೇ ರೀತಿಯಲ್ಲಿ ಅವರು ಎಲ್ಲ ರೀತಿಯ ಆಹಾರ ದ್ರವ್ಯಗಳ ವಿಷಯಗಳಲ್ಲಿ ತುಂಬ ಕಾಳಜಿಯನ್ನು ತೆಗೆದುಕೊಂಡು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಅವರು ಬೆಲ್ಲದ ಬಗ್ಗೆ ಮಾಡಿದ್ದಾರೆ, ತುಪ್ಪದ ಬಗ್ಗೆ ಮಾಡಿದ್ದಾರೆ, ಎಣ್ಣೆಯ ಬಗ್ಗೆ ಮಾಡಿದ್ದಾರೆ, ಎಲ್ಲ ಆಹಾರದ ಕೇಕ್ಗಳ ಬಗ್ಗೆ ಮಾಡಿದ್ದಾರೆ, ಬೇಕರಿ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಡಿದ್ದಾರೆ. ಸೊ ಈ ಜನಸಮುದಾಯಕ್ಕೆ ಏನು ಅಗತ್ಯ ಇದೆಯೋ ಅದನ್ನು ಮಾಡ್ತಿದ್ದಾರೆ. ಒಬ್ಬ ನೋಡಿ, ಒಬ್ಬ ಮಹಿಳೆ ರಾಜಾರೋಷವಾಗಿ ಇಂಥ ಕೆಲಸ ಮಾಡ್ತಿದ್ದಾಳೆ, ಇದು ನಮ್ಮ ಶಕ್ತಿ ಅಂತ. ನಿಜ, ನನ್ನ ಮಗ ಕೂಡ ಅವರದ್ದು ನೋಡಿದಾಗಲೇ ಇಷ್ಟಪಟ್ಟಿದ್ದು. ಬಟ್ ಏನು, ತುಂಬ ದಿನ ಅದು ಉಳಿಯಲ್ಲ, ಮತ್ತೆ ಮತ್ತೆ ಅವ್ರಿಗೆ ತೋರಿಸ್ತಾ ಇರಬೇಕಾಗತ್ತೆ ಮಕ್ಕಳಿಗೆ. ಯಾಕಂದರೆ ಆ ಅಡಿಕ್ಷನ್ನಿಗೆ ಹಾಕಿರೋ ಏಜೆಂಟ್ಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ನೀವು ಅದು ವಿಷ ಅಂತ ಗೊತ್ತಾದರೂ ಇರಲಿ, ಇವತ್ತು ಒಂದಿನ ತಿಂದುಬಿಡ್ತೀನಿ ಅಂತ ಹಾಗಿರುತ್ತೆ. ಸೊ ಇಲ್ಲಿ ಈಗ ತುಪ್ಪದ ವಿಷಯದಲ್ಲೋ ಅಥವಾ ಆಹಾರ ದ್ರವ್ಯಗಳ ವಿಷಯದಲ್ಲೋ ಯಾವುದೇ ಕಂಪನಿ ಆದರೂ ಬಂತು, ಯಾವುದೇ ವಿಷಯದಲ್ಲಾದರೂ ಬಂತು, ನಿಮಗೀಗ ನೀವು ಎಲ್ಲ ಮನೆ ಮನೆಯಲ್ಲಿ ಪ್ಯಾಕೆಟ್ ಹಾಲು ತೊಗೊಳ್ಳುವವರಲ್ಲಿ ಒಂದೇ ಆ ಕಂಪನಿಯನ್ನು ನೋಡಿ. ಆ ಕಂಪನಿಯವರು ನಿಮ್ಮೆಲ್ಲರಿಗೆ ಹಾಲನ್ನು ಕೊಡ್ತಾರೆ, ಹೌದಾ? ಎಷ್ಟು ಕೋಟಿ ಜನ ಹಾಲನ್ನು ತೊಗೋತಿರ್ಬೋದು ಆ ಕಂಪನಿಯಲ್ಲಿ ಗೊತ್ತಿಲ್ಲ. ಎಷ್ಟೋ ಕೋಟಿ ಮನೆಗಳಿಗೆ ಪ್ರತಿನಿತ್ಯ ಬರೀ ಅರ್ಧರ್ಧ ಲೀಟರ್ ಅಂತಲೇ ಹಿಡಿದ್ರೆ ಎಷ್ಟೋ ಕೋಟಿ ಲೀಟರ್ಸ್ಗಳು ಬರೀ ಹಾಲು ಸೇಲ್ ಆಗ್ತಾ ಇದೆ ಅಲ್ವಾ, ಹಾಲಿನ ಹೊರತಾಗಿ ಮೊಸರು ಪ್ಯಾಕೆಟು. ಈಗ ನೀವು ಒಂದು ಫೋನ್ ಮಾಡಿದ್ರೆ ನಿಮ್ಗೆ ಎಷ್ಟು ಪ್ಯಾಕೆಟ್ ಬೇಕು ಸಿಗತ್ತಲ್ವಾ? ಆಯಿತು, ಮಜ್ಜಿಗೆ ಪ್ಯಾಕೆಟ್ ಎಷ್ಟು ಬೇಕು ಅಷ್ಟೂ ಸಿಗತ್ತೆ. ತುಪ್ಪ ಎಷ್ಟು ಕೆ ಜಿ ಬೇಕು ಸಿಗತ್ತೆ. ಎಲ್ಲ ಸ್ವೀಟ್ಸ್ಗಳು, ಹಾಲಿನಿಂದ ಮಾಡಿದ ಸ್ವೀಟ್ಸ್ಗಳು ಅಷ್ಟೂ ಕೂಡ. ನೀವು ಯಾವ್ಯಾರು ಹಾಲನ್ನು ಖರೀದಿ ಮಾಡೋ ಯಾವುದೇ ಕಂಪನಿ ಇದ್ದಿರ್ಬೋದು, ಆ ಕಂಪನಿಯಲ್ಲಿ ನೋಡಿ ಸ್ವೀಟ್ಸ್ ಇಲ್ವಾ ಅವರದ್ದು? ಹಾಂ, ಹಾಲಿನ ಉತ್ಪನ್ನದಿಂದ, ತುಪ್ಪದಿಂದ ಮಾಡಿದ್ದು, ಹಾಲಿನಿಂದ ಮಾಡಿದ್ದು ಬೇಕಷ್ಟು ಸ್ವೀಟ್ ವೆರೈಟಿಗಳು ಸಿಗತ್ತೆ. ಮತ್ತು ಎಲ್ಲದೂ ಅನ್ಲಿಮಿಟೆಡ್ ಸಿಗತ್ತೆ, ಎಲ್ಲಿಂದ ಸಿಗ್ತಿದೆ. ಹಾಗಿದ್ರೆ ಇಷ್ಟು ಜನರಿಗೆ, ಇಷ್ಟು ಕೋಟಿ ಜನರಿಗೆ ಸಪ್ಲೈ ಮಾಡ್ತಿದ್ದಾರೆ ಅಂದರೆ ಎಷ್ಟು ಆಕಳು ಇರಬೇಕಾಯ್ತು, ಎಷ್ಟು ಹಾಲಿನ ಉತ್ಪಾದನೆ ಇರಬೇಕಾಯ್ತು? ನಿಜಕ್ಕೂ ಅಷ್ಟಿದೆಯಾ? ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ ಅಂತೂ ಹಸುವಿನ ಸಂಖ್ಯೆ ಕಡಿಮೆ ಆಗಿದೆ, ಹಾಲು ಉತ್ಪಾದನೆ ಸಂಖ್ಯೆ ಕಡಿಮೆ ಆಗಿದೆ, ಹಾಲು ಬಳಕೆದಾರರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಿದ್ರೆ ನಾವು ಏನನ್ನದು ಕುಡಿತಾ ಇರೋದು, ಏನನ್ನು ತಿಂತಾ ಇರೋದು, ಒಮ್ಮೆ ಯೋಚನೆ ಮಾಡಿ. ಸೊ ಇದನ್ನು ನಾನು ಬೇರೆ ಯಾರಿಗೂ ಅಂತ ಹೇಳ್ತಿಲ್ಲ, ನಾನೂ ಕೂಡ ನಾಳೆ ಏನಾದರೂ ನಿಮಗೆ ನಾನು ಹೀಗೆ ಹೇಳಿದರೆ, ನಿಮ್ಮೆಲ್ಲ ಇಡೀ ಗೋಕರ್ಣಕ್ಕೆ ನಾನು ಹಾಲು ಸಪ್ಲೈ ಮಾಡ್ತೀನಿ, ನನ್ನ ಗೋಶಾಲೆ ಇದೆ ಅಂತ ಹೇಳಿದರೆ, ಹಾಲಿನ ಜೊತೆಯಲ್ಲಿ ನಾನು ಮೊಸರನ್ನು ಕೊಡ್ತೀನಿ, ಬೆಣ್ಣೆ ಕೊಡ್ತೀನಿ, ತುಪ್ಪ ಕೊಡ್ತೀನಿ, ಹಾಲಿನಿಂದ ಮಾಡಿದ ಸ್ವೀಟ್ಸು ಪನ್ನೀರು ಎಲ್ಲ ನಾನು ಕೊಡ್ತೀನಿ ಅಂದರೆ ನನ್ನನ್ನು ನಂಬಬೇಡಿ, ಸಾಧ್ಯ ಇಲ್ಲ. ಇನ್ನು ನಾನು ಅಷ್ಟು ಬಹುಶಃ ಇಡೀ ಗೋಕರ್ಣಕ್ಕೆ ನಾನು ಸರಬರಾಜು ಮಾಡಬೇಕಂದ್ರೆ ನನ್ನ ಹತ್ರ ಕನಿಷ್ಠ ಒಂದು 3-4 ಸಾವಿರ ಹಸು ಬೇಕು. 80, 90, 100, 200 ಹಸುವಲ್ಲಿ ಏನೂ ಆಗಲ್ಲ, ಈವನ್ 1,000 ಹಸುವಲ್ಲೂ ಏನೂ ಆಗಲ್ಲ. ಇಡೀ ಗೋಕರ್ಣಕ್ಕೆ ಇರುವ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಬರೀ ಗೋಕರ್ಣದ ಡಿಮ್ಯಾಂಡ್ ಆಗಲ್ಲ, ನೆನ್ಪಿಟ್ಕೊಳ್ಳಿ, ಗೋಕರ್ಣ ಒಂದು ಗ್ರಾಮ, ಗೋಕರ್ಣ ಅನ್ನೋದು ಒಂದು ಸಿಟಿ ಅಲ್ಲ, ತಾಲೂಕಾ ಪ್ಲೇಸ್ ಅಲ್ಲ, ಗೋಕರ್ಣ ಅನ್ನೋದು ಒಂದು ಜಿಲ್ಲೆ ಅಲ್ಲ, ದೊಡ್ಡವು ನಿಮ್ಮಂಥ ಬೆಂಗಳೂರಿನಂಥ ದಾವಣಗೆರೆ ಅಂತ ಬೇರೆ ಅಂಥ ದೊಡ್ಡ ದೊಡ್ಡ ಊರುಗಳಲ್ಲ, ಒಂದು ಗ್ರಾಮ. ಈ ಒಂದು ಪುಟ್ಟ ಗ್ರಾಮಕ್ಕೆ ನಾನು ಸಪ್ಲೈ ಮಾಡೋಕ್ಕೆ ನನಗೆ ಕನಿಷ್ಠ ಒಂದು 3-4 ಸಾವಿರ ಆಕಳುಗಳಿದ್ದರೆ
ಬಹುಶಃ ಈ ಇಲ್ಲಿರುವ ಎಲ್ಲ ಜನರ ಒಂದು ಡಿಮ್ಯಾಂಡನ್ನು ತಕ್ಕ ಮಟ್ಟಿಗೆ ಸರಬರಾಜು ಮಾಡಲಿಕ್ಕೆ ನನ್ನ ಹತ್ರ ಆಗ್ಬೋದು. ಅಂಥದ್ರಲ್ಲಿ ನಿಮ್ಮೆಲ್ಲರ ಡಿಮ್ಯಾಂಡನ್ನು ಫುಲ್ಫಿಲ್ ಆಗ್ತಿದೆ ಅಂದರೆ ಅದು ಏನು ಬರ್ತಾ ಇದೆ, ಆ ಲೇಬಲ್ ಅಂಡರಲ್ಲಿ ಏನಿದೆ ಅನ್ನೋದನ್ನು ನೀವೊಮ್ಮೆ ಯೋಚನೆ ಮಾಡಿ. ಎಲ್ಲ ಆಯಿತು ಹಳ್ಳಿಗಳಿಂದ ತರಿಸ್ತೇವೆ ಅಂತ ಅಂದರು. ಈಗೆಲ್ಲ ನಿಮ್ಮ ನಿಮ್ಮ ಊರು ಅಥವಾ ಹಳ್ಳಿಗಳಿದೆ ಅಲ್ವಾ, ಒಂದ್ಸತಿ ಯೋಚನೆ ಮಾಡಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನೀವು ಚಿಕ್ಕವರಿದ್ದಾಗ ಎಷ್ಟು ರೈತರಿದ್ದರು, ಈಗೆಷ್ಟಿದ್ದಾರೆ? ನೀವು ಚಿಕ್ಕವರಿದ್ದಾಗ ಎಷ್ಟು ಹಸುಗಳಿತ್ತು ನಿಮ್ಮ ಹಳ್ಳಿಗಳಲ್ಲಿ, ಈಗೆಷ್ಟಿದೆ? ಎಷ್ಟಿದೆ? ಹೌದಾ? ಈಗಿಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದವರಿದ್ದೀರಾ. ಈಗಾಯಿತು, ನಮ್ಮ ಊರಲ್ಲಂತೂ ಇಲ್ಲಪ್ಪ, ಆಯಿತು ನಮ್ಮದೆ. ಬೇರೆ ಎಲ್ಲೋ ಊರಲ್ಲಿ ಸಾವಿರಾರು ಹಸುಗಳಿದ್ದಿರ್ಬೋದು, ಅಲ್ಲಿಂದ ಹಾಲು ಸರಬರಾಜ್ಬಹುದು ಅಂತ ಅಂದ್ಕೊಳ್ಳೋಣ. ಈಗ ಇಲ್ಲೇ ಒಂದು ಎಕ್ಸಾಂಪಲ್ ನಾವು ಸರ್ವೆ ಮಾಡಿದಾಗ, ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿದ್ದಾಗ ನಿಮ್ಮ ಜಿಲ್ಲೆಗಳಲ್ಲಿ ಗೊತ್ತಿರೋ ದೊಡ್ಡ ಹಸುವಿನ ಸಂಘ ಅಥವಾ ಸಿಕ್ಕಾಪಟ್ಟೆ ಸಾವಿರಾರು ಹಸು ಇರೋ ಜಾಗ ನೀವು ನೋಡಿದ್ದೀರಾ? ಇಲ್ಲ ಅಲ್ವಾ. ಆದರೆ ನೀವು ಚಿಕ್ಕವರಿದ್ದಾಗ ಹಾಲನ್ನು ಪರ್ಚೇಸ್ ಮಾಡ್ತಿದ್ರ? ತಂದರೂ ಅಕ್ಕದ ಮನೆ ಪಕ್ಕದ ಮನೆಯಿಂದ ತರೋದಲ್ವಾ, ಆಚೆ ಈಚೆ ಮನೆಯಿಂದ ತರೋದು ಅಲ್ವಾ? ಅಷ್ಟೇ ಬಿಟ್ಟರೆ ಬೇರೆ ನಿಮಗೆ ಆಗ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಇತ್ತು, ಹಸು ಜಾಸ್ತಿ ಇತ್ತು. ಈಗ ಖರೀದಿ ಮಾಡೋರ ಸಂಖ್ಯೆ ಎಷ್ಟು? ಈಗ ನಿಮ್ಮಲ್ಲಿ ಹಾಲು ಪರ್ಚೇಸ್ ಮಾಡದೇ ಇರೋರು ಯಾರಾದ್ರು ಇದ್ದೀರಾ? ಮನೆಯಲ್ಲೇ ತಯಾರು ಮಾಡೋರು ಯಾರಿಲ್ಲ, ನೀವೆಲ್ಲ ಹಾಲು ಪರ್ಚೇಸ್ ಮಾಡಿ ತಾನೆ ಕುಡಿಯೋದು. ಆದರೆ ದನ ಸಾಕುವವ್ರ ಸಂಖ್ಯೆ ಎಷ್ಟಿದೆ? ಹೋಗಲಿ, ಅದು ನಾನು ಹೇಳೋದು, ಈಗ ಜೆರ್ಸಿಯೇ ಸಾಕಿದ್ದಾದರೂ ಪರವಾಗಿಲ್ಲ, ಆ ಜೆರ್ಸಿ ಹಾಕಿಳಾದರೂ ನಿಮ್ಮೆಲ್ಲರ ಡಿಮ್ಯಾಂಡ್, ಕೋಟಿ ಕೋಟಿ ಜನರ ಡಿಮ್ಯಾಂಡ್ ಫುಲ್ಫಿಲ್ ಮಾಡುವಷ್ಟು ಉಂಟಾ ಅಂತ ನಾನು ಕೇಳೋದು. ಹೋಗಲಿ ಬಿಡಿ, ಈಗ ಜೆರ್ಸಿನೋ ದೇಸಿನೋ ಏನೋ ಒಂದು ಅಟ್ಲೀಸ್ಟ್ ಹಸುವಿನಿಂದ ಬರ್ತಿದ್ಯಾ? ಖಂಡಿತ, ನಮ್ಮ ಪ್ರಕಾರ ಆರೋಗ್ಯದ ಬಗ್ಗೆ ನೋಡೋದಾದರೆ ನೀವು ಜೆರ್ಸಿ ಹಸುವಿನ ಆಕಳ ಹಾಲನ್ನು ಕುಡೀರಿ ಅಂತ ನಾವು ಹೇಳಲ್ಲ, ದೇಸಿ ಹಸುವಿಂದು ಲೋಕಲ್ ಆಕಳಿಂದೇ ಕುಡೀರಿ ಅಂತ ನಾವು ಹೇಳ್ತೀವಿ, ಅದು ಬಿಟ್ಟುಬಿಡಿ. ಆದರೆ ಈ ಥರ ಏನೇನೋ ವಿಷ ಹಾಕಿ ಮಿಕ್ಸ್ ಮಾಡಿರೋದನ್ನ ಹೊರತಾಗಿ, ಆಯಿತು ನೀವು ಜೆರ್ಸಿ ಪ್ಯೂರ್ ಸಿಗ್ತಿದೆ ಅಂದರೆ ಅದನ್ನೇ ಕುಡೀರಿ ಅಂದರೆ, ನನ್ನ ಪ್ರಶ್ನೆ ಇರೋದು ನಮ್ಮ ಇಡೀ ಕರ್ನಾಟಕದ ಕೋಟಿ ಕೋಟಿ ಜನಸಂಖ್ಯೆಗೆ ಅವರಿಗೆ ಸಾಕಾಗುವಷ್ಟು ಸರಬರಾಜು ಮಾಡುವಷ್ಟು ಜೆರ್ಸಿ ಹಸುವಿನ ಹಾಲಿನ ಉತ್ಪಾದನೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಇದ್ದದಿದ್ದರೆ ಯಾರಾದರೂ ಅಂಕಿ ಅಂಶಗಳನ್ನು ಕೊಡೋದಾದರೆ ಮಾಡೋದಾದರೆ ಮಾಡ್ಬೋದು, ಖುಷಿನೇ. ಯಾಕಂದರೆ ನಮಗೆ ಲಾಸ್ಟ್ ಟೈಮ್ ಹಾಗೆ ಆಗಿತ್ತು, ನಾವು ತುಪ್ಪದ ಬಗ್ಗೆ ಮಾತನಾಡಿದಾಗ ಈಗ ಒಂದು 2-3 ವರ್ಷದ ಹಿಂದೆ ಡಾಕ್ಟರ್ ಪತಂಜಲಿ ಅವರು ಮಾತಾಡಿದರು ಈ ವಿಷಯದ ಬಗ್ಗೆ. ಹಲವಾರು ಬೆದರಿಕೆ ಕರೆಗಳು ಬಂದಿತ್ತು ಹಲವಾರು ಸಂಘ ಸಂಸ್ಥೆಗಳಿಂದ, ರೈತರ ಸಂಘದಿಂದ, ಆಮೇಲೆ ಹಾಲು ಉತ್ಪಾದಕರಿಂದ, ಕೆಲವರಿಂದ, ಎಲ್ಲರಿಂದ ಅಲ್ಲ ಕೆಲವರಿಂದ, ಮತ್ತೀಗ ಆ ಹೆಸರು ಹೇಳಿದರೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ, ಎಲ್ಲರಿಂದ ಅಲ್ಲ ಕೆಲವರು ಆ ಹೆಸರಿನಲ್ಲಿ ನಮಗೆ ಬೆದರಿಕೆ ಕರೆಯನ್ನು ಮಾಡಿದರು. ನೀವೇನೋ ಸಾಕ್ಕೊಂಡಿದ್ದೀರಾ, ಸಾಕ್ಕೊಂಡು ಹೋಗ್ರಿ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ, ಈ ಥರ ನೀವೆಲ್ಲ ಅವೇರ್ನೆಸ್ ಕೊಟ್ಬಿಟ್ಟು ಈ ಥರ ಮಾತಾಡಿಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ, ಎಷ್ಟು ನಮ್ಮದು ಹಾಲಿನ ಉತ್ಪತ್ತಿ ಇದೆ, ಇಲ್ಲಿ ಬನ್ನಿ ನೀವು ತೋರಿಸ್ತೀನಿ ಹಾಗೆ ಹೀಗೆ ಅಂತ. ನಾವು ಅದೇ ಅಂದ್ವಿ, ನಿಮ್ಮದು ಅಷ್ಟು ಹಾಲು ಉತ್ಪತ್ತಿ ಇದೆ ಅಂದರೆ ನಾವು ಬಂದು ನೋಡುವ ಅಗತ್ಯ ಇಲ್ಲ, ನಮಗೆ ತುಂಬ ಸಂತೋಷ, ನಾವು ಸಪೋರ್ಟ್ ಮಾಡ್ತೀವಿ, ಮಾಡಿ ಇನ್ನಷ್ಟು ಹಸುಗಳನ್ನು ಸಾಕಿ, ಇನ್ನಷ್ಟು ಇದನ್ನು ಮಾಡಿ. ನಾವು ಈಗ ಏನೋ ಒಂದು ಇರೋವಂಥ, ಆಗ ಅಂತೂ ನಮಗೆ 10-12 ಸಾವಿರ ಫಾಲೋವರ್ಸ್ ಇದ್ದದು, 10-12 ಸಾವಿರ ಫಾಲೋವರ್ಸ್ ಇರುವಂತಹ ಒಂದು ಚಾನಲ್ ಹೇಳಿದ್ದು ನಿಮ್ಗೆ ಇಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಅಂದಮೇಲೆ, ಅದೇ ಚಾನಲಲ್ಲಿ ನಾವು ಹಾಗಿದ್ರೆ ಇಂಥವ್ರು ಜೆನ್ಯೂನ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ನೀವು ಅಲ್ಲಿಂದ ತೊಗೊಳ್ಳಿ ಅಂದಾಗ ಇನ್ನೂ ಇಂಪ್ಯಾಕ್ಟ್ ಆಗಬೇಕಲ್ವ? ಖಂಡಿತ ಮಾಡಿ, ನಮ್ಮ ಸಪೋರ್ಟ್ ಇದೆ. ನೀವು ಯಾರ್ಯಾರು ಜೆನ್ಯೂನ್ ಆಗಿ ಮಾಡ್ತಿದ್ದಾರೋ ಅವರ ವಿರುದ್ಧ ನಮ್ಮ ಮಾತು ಇಲ್ಲವೇ ಇಲ್ಲ. ಖಂಡಿತ ನಾನು ಅದೇ ಹೇಳ್ತೀನಿ, ನಿಮಗೆ ಒಬ್ಬ ರೈತ ಮನೆಗೆ ತಂದು ಹಾಲು ಕೊಡ್ತಿದ್ದಾನಂದರೆ ಅವನು ನೀರು ಮಿಕ್ಸ್ ಮಾಡ್ತಾನೆ, ನೀರಷ್ಟೇ ಮಿಕ್ಸ್ ಮಾಡ್ತಾನೆ, ಪರವಾಗಿಲ್ಲ. ಅವನಿಗೆ ಬೇಕಾದ್ರೆ ನಿಮ್ಮ ಮನೆಯದೇ ನೀರು ಕೊಟ್ಟು ಕಳಿಸಿ, ಹಾಕೋದಾದರೆ ಈ ಶುದ್ಧ ಫಿಲ್ಟರ್ ನೀರೇ ಹಾಕಪ್ಪ, ಯಾವ್ಯಾವುದೋ ಕೊಳಕು ನೀರನ್ನು ಹಾಕಬೇಡ ಅಂತ ಹೇಳಿ ಕೈ ಮುಗಿರಿ. ನೀರಷ್ಟೇ ಕೊಡ್ತಿದ್ದಾನ, ಬೇರೆಯವ್ರಿಗಿಂತ 20 ರೂಪಾಯಿ ಎಕ್ಸ್ಟ್ರಾ ಕೇಳ್ತಿದ್ದಾನ, ಕೊಡಿ ಪರವಾಗಿಲ್ಲ. ನಿಮ್ಮ ಆರೋಗ್ಯಕ್ಕೆ 100,000 ಖರ್ಚು ಮಾಡೋಕ್ಕಿಂತ ಅವನಿಗೊಂದು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನೀವೇನು ಕಳ್ಕೊಳ್ಳೋದಿಲ್ಲ. ಆರೋಗ್ಯ ಕಳೆದ್ಮೇಲೆ ನೀವು ಅಲ್ವಾ, ನೀವು ಅವನಿಗೆ ಹೇಳಿ ನೀನಾಯ್ತು ಎಲ್ಲ ಕಡೆ 50 ರೂಪಾಯಿಗೆ ಮಾರ್ತೀಯ, ನಾನು ನಿಮಗೆ 80 ರೂಪಾಯಿ ಕೊಡ್ತೀನಿ, 80 ರೂಪಾಯಿ ತೊಗೋ, ಬಟ್ ನನಗೆ ದಯವಿಟ್ಟು ಆಕಳ ಹಾಲನ್ನೇ ಕೊಡು, ಬೇರೆದು ಮಿಕ್ಸ್ ಮಾಡಿ ಕೊಡಬೇಡ, ಕೈ ಮುಗಿತೀನಿ ನಿನಗೆ ಅಂತ ಕೇಳಿಕೊಂಡು ಅವನ ಬೇಕಾದರೆ, ಇಲ್ಲ ಅಂದರೆ ಇನ್ನೊಂದು ಮಾಡಿ, ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಆಕಳು ಸಾಕೋರಿದ್ದರೆ ಅವರ ಒಂದು ಇಡೀ ಹಸುವಿನ ಖರ್ಚನ್ನು ನೀವು ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ, ಒಂದು ಇಡೀ ಹಸುವಿಂದು ಖರ್ಚು ನನಗಪ್ಪ, ನೀನು ಅದರಲ್ಲಿ ಮತ್ತೆ ಎಕ್ಸ್ಟ್ರಾ ಎಷ್ಟು ಹಾಲು ಬರುತ್ತೆ ನೀನು ಸೇಲ್ ಮಾಡ್ಕೊ, ನಮ್ಮನೆ ದಿನ ಒಂದು 1/2 ಲೀಟ್ರ್ ನೀನು ತಂದುಕೊಡು, ಬಾಕಿ ಎಲ್ಲ ನಿನಗೆ, ಆ ಹಸುವಿನ ಸಗಣಿದ್ದು ನಿನಗೆ, ಹಸುವಿಂದು ಬೇರೆ ಏನು ಪ್ರಾಡಕ್ಟ್ ಅದೆಲ್ಲ ನಿನಗೆ, ಹಸುವಿಂದು ಅಷ್ಟು ಖರ್ಚು ವೆಚ್ಚ ನಾನು ಕೊಡ್ತೇನೆ, ಹಸುವಿನ ಮೇವಿರ್ಬೋದು ಅದರ ಖರ್ಚುಗಳು ನಾನು ಕೊಡ್ತೇನೆ, ನನಗೆ ಪ್ರತಿನಿತ್ಯ ಇಷ್ಟು ಹಾಲನ್ನು ನೀವು ತಂದುಕೊಡಿ, ಎಷ್ಟು ಲೀಟ್ ಅಷ್ಟಾದರೂ ಮಾಡ್ಬೋದಲ್ವ. ಆಗ ಏನಾಗುತ್ತೆ, ನಿಮ್ಮ ಪ್ರೋತ್ಸಾಹದಿಂದನೇ ಅದನ್ನು ಮಾಡೋರು ಹೆಚ್ಚಾಗ್ತಾರೆ, ನಿಮಗಾಗಿ ಹಸುವನ್ನು ಸಾಕುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾದರೂ ನೀವು ಸಪೋರ್ಟ್ ಮಾಡಬೇಕು ಅಂತ, ಪ್ರಾಕ್ಟಿಕಲಿ ಬೇರೆ ನಿಮ್ಮಲ್ಲೇ ಮನೆಯಲ್ಲೇ ನಿಮ್ಗೆ ಹಸು ಇಟ್ಕೊಳಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ ಅಷ್ಟನ್ನಾದರೂ ನೀವು ಮಾಡಬೇಕು.
ಪ್ರತಿಯೊಬ್ಬರಿಗೂ ಮುಂದೊಂದು ದಿನ ಇದೆಲ್ಲ ಅನಿವಾರ್ಯ ಆಗತ್ತೆ. ಮತ್ತೆ ನೀವೆಲ್ಲರೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಒಂದಲ್ಲ ಒಂದಿನ ಮತ್ತೆ ಹಸು ಸಾಕೋ ಪ್ರಮೇಯ ಬಂದೇ ಬರುತ್ತೆ. ಕಾಲಚಕ್ರ ಅಂತ ಹೇಳೋದು ಅದಕ್ಕೇ, ಯಾಕಂದರೆ ಆಲ್ವೇಸ್ ಅದು ಮೂವಿಂಗಲ್ಲಿರುತ್ತೆ, ರೊಟೇಷನ್ ಆಗ್ತಾನೆ ಇರುತ್ತೆ. ಸೊ ಆವಾಗ ಬಂದು ಕಂಗಾಲಾಗೋಕ್ಕಿಂತ ಈಗ ಆಲ್ರೆಡಿ ನೀವು ಟಚ್ಚಲ್ಲಿದ್ದರೆ ಒಂಚೂರು ಮತ್ತೆ ವಾಪಸ್ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಪ್ರಯತ್ನ ಆದರೂ ಮಾಡಿ ಅಂತ. ಏನು ಕಷ್ಟ, ನೀವು ಒಂದು ನಾಯಿಯನ್ನು ಸಾಕೋಕ್ಕೆ ಎಷ್ಟು ಕಷ್ಟಪಡ್ತೀರೋ ಅಷ್ಟು, ಆದರೆ ಅಷ್ಟೇ ಕಷ್ಟದಲ್ಲಿ ಹಸುನೂ ಸಾಕ್ಬೋದು. ನೀವು ಎಲ್ಲಿ ಹೋದರೂ ಕರ್ಕೊಂಡು ಹೋಗ್ತೀರಾ, ಎಲ್ಲಿ ಹೋದರೂ ಏನು ಮಾಡ್ತೀರಾ. ನಾಯಿಗಾಗಿ ಪಾಸ್ಪೋರ್ಟ್ ಮಾಡೋರನ್ನು ನಾನು ನೋಡಿದ್ದೀನಿ, ನಾಯಿಗಾಗಿ ನೀವು ಟ್ರಾವೆಲಿಗೆ ಪರ್ಮಿಷನ್ ತೊಗೊಂಡು ಎಷ್ಟು ನಾನು ನೋಡಿದ್ದೀನಿ ಅಂಥವ್ರನ್ನ, ನೀವು ನೋಡಿದ್ದಿರ್ಬೋದು. ನಾಯಿ ಮಾಡಬೇಡಿ ಅಂತ ಹೇಳ್ತಿಲ್ಲ, ಅದೇ ಪ್ರೀತಿಯನ್ನು ಹಸುವಿಗೂ ತೋರಿಸಿ ಅಂತ ಹೇಳ್ತಿದ್ದೀನಿ ಅಷ್ಟೆ. ನಿಜ ನಿಜ ನಿಜ, ಹಸುಗಳನ್ನ ನಾವು ಒಂದು ಫ್ಯಾಮಿಲಿ ಮೆಂಬರ್ ಅಂತವೇ ನೋಡ್ಕೊಂಡಿದ್ದಲ್ವ. ಪ್ರತಿದಿನ ಗೃಹಪ್ರವೇಶದಲ್ಲಿ ನೋಡಿ, ಮನೆಯಲ್ಲಿ ಹಸುವನ್ನ ಮೊದಲು ಒಳಗೆ ಹಾಕ್ತಾರಲ್ವ, ಯಾಕಂದ್ರೆ ಆ ಮನೆಯ ಅವಿಭಾಜ್ಯ ಅಂಗವಾಗಿ ನಾವು ಹಸುವಿನ ಜೊತೆ ಇದ್ದವರು. ಈಗ ಅದೆಲ್ಲ ದೂರ ಆಗ್ತಾ ಬಂದ ಹಾಗೆ ನಾವು ಹೆಲ್ತ್ ಕಳ್ಕೊಳ್ತಾ ಇದ್ದೀವಿ. 20-30 ವರ್ಷಕ್ಕೇನೆ ಎಷ್ಟೊಂದು ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ, ಯಾಕೆ ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಹೌದು, ಯಾಕಂದ್ರೆ ಆ ಮೇಂಟೆನೆನ್ಸ್ಗಳು ಇದು ಯಾರಿಗೂ ಬೇಕಾಗಿಲ್ಲ ಅಂತ, ಕಷ್ಟಪಡಬೇಕಾಗತ್ತಲ್ಲ ಅಷ್ಟು ಕಮಿಟ್ಮೆಂಟ್ ಅಲ್ಲ ಅಂದ್ರೆ ಯಾರು ಮಾಡಕ್ಕೆ ರೆಡಿ ಇಲ್ಲ ಅಂತ. ಹಾಗೆ ಆದರೆ ಮುಂದೊಂದು ದಿನ ಇದೆಲ್ಲ ಅನಿವಾರ್ಯತೆ ಆಗತ್ತೆ. ಮತ್ತೆ ನೀವು ದುಡ್ಡು ಕೊಟ್ಟು ಹಸು ಸಾಕೋ ಪರಿಸ್ಥಿತಿ ಬರುತ್ತೆ, ಅಲ್ಲಿ ತನಕ ಕಾಯಬೇಡಿ ಅಂತ. ಈಗಲೇ ಒಂದು ಪ್ರಯತ್ನ ಆದರೂ ಸ್ಟಾರ್ಟ್ ಮಾಡಿ. ಅಥವಾ ಒಬ್ಬ ರೈತ ಇದ್ದಾನೆ ನಿಮ್ಗೆ ಗೊತ್ತಿರೋರಲ್ಲಿ ನಿಮ್ಮ ಸುತ್ತಮುತ್ತಲಲ್ಲಿ ಅಂದರೆ, ಆ ರೈತನಿಗೂ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ, ರೈತನೊಂದಿಗೆ ಆ ಬಾಂಧವ್ಯ ಇಟ್ಕೊಳ್ಳಿ. ಅವನು ಆಯಿತು ನಿಮ್ಮ ಹತ್ರ ಹಾಂ ನಿಮಗೆ ಸಾಕು ಕೊಡ್ತೀನಿ ಅಂತ ನಿಮಗೆ ಮತ್ತೆ ಮೋಸ ಮಾಡೋ ರೀತಿಲಿ ಇರಬಾರ್ದು. ಆ ಬಾಂಧವ್ಯ ಅನ್ನೋದು ತುಂಬ ಕಮರ್ಷಿಯಲ್ ಆಗಿರಬಾರ್ದು, ಆ ಬಾಂಧವ್ಯ ಅನ್ನೋದು ನಂಬಿಕೆಯ ಮೇಲೆ ನಿಂತಿರಬೇಕು. ಹಾಗೆ ನಿಂತಿದ್ರೆ ಅಂತ ಯಾವುದೇ ಬಿಸ್ನೆಸ್ ಆದರೂ ನಿಂತಿರೋದು ಡಿಮ್ಯಾಂಡ್ ಮೇಲೆ. ಈಗ ಇದೆಲ್ಲ ಯಾಕೆ ಹೀಗಾಯಿತು ನಿಮಗೆ ಗೊತ್ತಾ, ಮನುಷ್ಯನೇ ಮಾಡಿದ್ದು. ನಮಗೆ ಹಸು ಸಾಕೋಕ್ಕಾಗಲ್ಲ ಬಟ್ ಪ್ರತಿನಿತ್ಯ ಹಾಲು ಬೇಕು ಅಂದರು, ಸರಿ ತಗೊಳ್ಳಿ ಹಾಲು ಎಷ್ಟು ಬೇಕೋ ಅಷ್ಟು ಹಾಲು, ಹಸು ಇಲ್ಲದೇನು ಹಾಲು ಸಿಗತ್ತೆ. ಈಗ ಆ ಥರ ಪರಿಸ್ಥಿತಿ ಬಂತು. ಹಾಗೇ ಅಯ್ಯೋ ನಂಗೆ ಇಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಂಗೊಂದು ಸ್ವಲ್ಪ ಕಮ್ಮಿ ರೇಟಿಗೆ ತುಪ್ಪ ಬೇಕು, ತಗೊಳ್ಳಿ ಎಷ್ಟು ಬೇಕೋ ಅಷ್ಟು. ಆದರೆ ಇದು ಉತ್ಪತ್ತಿ ನೋಡಿ, ಇದನ್ನು ಮಾಡ್ತಾ ಇರೋರ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ನಮ್ಮದು ಇದೆ, ಗ್ರಾಹಕರದ್ದು ಇದೆ. ನಾನು ಯಾರು ಇದನ್ನು ಈ ರೀತಿ ಮಾಡ್ತಾ ಇರೋರಿಗೆ ಅಷ್ಟೇ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಒಂದು ಕೆಲಸ ಆ ಥರದ್ದು ಅವರು ಮಾಡ್ತಿದ್ದಾರೆ, ಅಂತಹ ಒಂದು ಮಾರ್ಕೆಟ್ ರೆಡಿ ಮಾಡಿದ್ದಾರೆ ಅಂದರೆ ಅದರಲ್ಲಿ ಈಕ್ವಲ್ ಕಾಂಟ್ರಿಬ್ಯೂಷನ್ ಗ್ರಾಹಕರದ್ದು ಕೂಡ ಇದೆ. ರೈತರು ಕೆಮಿಕಲ್ ಹಾಕಿ ಬೆಳೆಯೋದಕ್ಕೆ ಕಾರಣ ಗ್ರಾಹಕರೇ. ಸುಮ್ಮನೆ ಸಗಣಿ ಹಾಕ್ಕೊಂಡು ಬೆಳೀತಿದ್ದ ಅವನು, ಆದರೆ ಬಂದಿದ್ರಲ್ಲೆಲ್ಲ ಬರೀ ಲಾಸೇ ಆಗೋದು, ಎಲ್ಲ ತರಕಾರಿಗಳು ಹಾಳೆ ಆಗೋದು, ಅಥವಾ ಇದು ಫ್ರೆಶ್ಶಾಗಿ ಕಾಣಿಸ್ತಿಲ್ಲ ಅಂತ ಬರೀ ತರಕಾರಿಗಳು ಹಾಗೆ ಉಳಿಯೋದು, ಸೇಲ್ ಆಗದೆ ಇರೋದು. ಗ್ರಾಹಕರು ಏನು ಮಾಡಿದರು, ಏ ಇದು ಚೆನ್ನಾಗಿಲ್ಲ ಇದು ಬೇಡ, ಆಗೇನು ಮಾಡ್ದ, ತಗೋ ಸ್ಪ್ರೇ ಮಾಡು, ಏನಾದರೂ ಕೆಮಿಕಲ್ ಹಾಕು, ಕೆಮಿಕಲಲ್ಲಿ ತೆಗೆದು ಹಾಕು, ಫ್ರೆಶ್ ಆಗಿರುತ್ತೆ, ತಗೊಳ್ಳಿ ಫ್ರೆಶ್ ಬೇಕಾ ತಗೊಳ್ಳಿ ಅಂತ. ಯಾಕಂತಂದರೆ ಅದು ನಿಮ್ಮ ಒಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ಗಳಿಂದ ಹೀಗಾಗಿರೋದು. ಹಸು ನಿಮಗೆ ಒಂದು ಹಸು ಸಾಕಲಿಕ್ಕೆ ಕಷ್ಟ, ಅಂಥದ್ರಲ್ಲಿ ಇನ್ಯಾವುದೋ ಕಂಪನಿ ನಿಮಗೋಸ್ಕರ ಸಾವಿರಾರು ಹಸುಗಳನ್ನು ಸಾಕಿ ನಿಮಗೋಸ್ಕರ ಫ್ರೆಶ್ ಆಗಿ ಹಾಲನ್ನು ಕರೆದು ಅದನ್ನು ಎಲ್ಲ ಹೈಜಿನಿಕ್ ಆಗಿ ಸೀಲ್ ಮಾಡಿ ನಿಮ್ಮ ಮನೆಗೆ ಬೆಳಿಗ್ಗೆ 6 ಗಂಟೆಗೆ ಬಂದು ಒಪ್ಪತ್ತೆ ಅಂದರೆ ನೀವು ಅದನ್ನು ನಂಬ್ತೀರಲ್ಲ, ಎಷ್ಟು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದು ಅಂತ. ಏನಂತಂದರೆ ನಾಳೆ ನಾ ರೆಕ್ಕೆ ಹಾಕ್ಕೊಂಡು ಹಾರ್ತೀನಿ ಅಂದಂಗೆ ಆಯ್ತು. ಇದು ನಿಮಗೆ ನಿಮ್ಮ ನಿಮ್ಮ ಮನೆಗೆ ಬೇಕಾಗುವಷ್ಟು ಒಂದು ಹಸು ಸಾಕೋಕ್ಕೆ ನಿಮಗೆ ಕಷ್ಟ ಆಗ್ತಿದೆ, ಇಷ್ಟೊಂದು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದೆ. ಅಂಥದ್ರಲ್ಲಿ ಯಾವುದೋ ಒಂದು ಕಂಪನಿ ಇಡೀ ಕರ್ನಾಟಕಕ್ಕೆ ಸಾಕಾಗುವಷ್ಟು ಹಸುವನ್ನು ಸಾಕಿ ತಾಜಾ ಹಾಲನ್ನು ತೆಗೆದು ನಿಮ್ಮನೆಗೆ ಬೆಳಿಗ್ಗೆ ಬೆಳಿಗ್ಗೆ ತಂದು ಮುಟ್ಸತ್ತೆ ಅಂದರೆ ನೀವು ಹೇಗೆ ನಂಬಿದ್ರಿ ಅದನ್ನ? ಎಲ್ಲಿಂದ ಇದೆಲ್ಲ ಶಿಫ್ಟ್ ಆಯ್ತಂತ ನಿಮಗೇನಾದರೂ ಗೊತ್ತಾ? ನನಗಂತೂ ಗೊತ್ತಿಲ್ಲ. ತಾಜಾ ಮನೆಯಲ್ಲೆಲ್ಲ ಹೇಗೆ ಅಂದರೆ, ಇವತ್ತಿಗೂ ನನ್ನ ಮಾವ ಎಲ್ಲ ಆ ಹಸಿ ಹಾಲಲ್ಲೇ ಮಾಡುವಂಥದ್ದು. ಅವರು ಕುಡಿಯುವ ಯಾವುದೇ ಪೇಯಗಳಿದ್ದರೂ ಕೂಡ, ಕಷಾಯ ಇರ್ಬೋದು, ಚಾಯ್ ಇರ್ಬೋದು, ಏನನ್ನೇ ಆ ಪೇಯಗಳನ್ನು ಅವರು ಕುಡಿಯೋ ಪೇಯ ಏನಿದೆ ಅದು ಹಸಿ ಹಾಲಲ್ಲೇ ಆಗೋದು. ಅದರಲ್ಲೂ ಏನು, ಬೆಳಿಗ್ಗೆ ಕರೆದ ಹಾಲಲ್ಲಿ ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ 4:30 ನಂತರ ಮತ್ತೆ ಹಾಲೇನು ಕರೀತಾರಲ್ಲ, ಅದರಲ್ಲಿ ಸಂಜೆಯ ಪೇಯ. ಈಗ ರಾತ್ರಿ ಮಲಗುವಾಗ ಕುಡಿಲಿಕ್ಕೆ ಬೆಳಿಗ್ಗೆ ಕರೆದಂಥ ಹಾಲು ರಾತ್ರಿಗೆ ಹಳೆ ಹಾಲು ಅವರಿಗೆ.
ಅಲ್ಲ ನಾವೆಲ್ಲ ಹಾಗೆ ಇದ್ದಿದ್ದು. ಈಗ ನಿಮ್ಗೆ ವಿಶೇಷ ಅನ್ಸುತ್ತೆ, ಯಾಕಂದ್ರೆ ನೀವು ಒಮ್ಮೆ ಪ್ಯಾಕೆಟ್ ಅಲ್ಲಿ ತಂದಿಟ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಒಂದು ವಾರ ತನಕ ಬಳಕೆ ಮಾಡೋ ಸಿಸ್ಟಮ್ ಈಗ ಒಗ್ಗಿ ಹೋಗಿದೆ ನಿಮ್ಗೆ. ಹೇಗೆ ಅಂತಂದ್ರೆ, ನನ್ನ ಮಾವನವರು ಇವತ್ತಿಗೂ ಕೂಡ ಬೆಳಿಗ್ಗೆ ಆಕಳ ಕರಿಯೋ ತನಕ ಬೇರೆ ಯಾವುದೇ ಹಾಲಿನ ಪೇಯಗಳನ್ನ ಕುಡಿಯಲ್ಲ. ಹಾಲಿನ ಪೇಯ ಕುಡಿಯೋದು ಯಾವಾಗ, ಬೆಳಗಿನ ಹಾಲು ಕರೆದಾದ್ಮೇಲೆ, ಆಗ ಬೆಳಗಿನ ಒಂದು ಹಾಲಿನ ಪೇಯ ಏನಿದೆ ಅದನ್ನ ಮಾಡಿ ಕುಡಿತಾರೆ. ಆಮೇಲೆ ಸಂಜೆ ಮತ್ತೆ ಕುಡಿಯೋದು ಯಾವಾಗ ಅಂದ್ರೆ, ಬೆಳಗಿನ ಹಾಲಲ್ಲಿ ಕುಡಿಯಲ್ಲ, ಸಂಜೆ ಹಾಲು ಕರೆದ ನಂತರ ಅದರಲ್ಲಿ ರಾತ್ರಿ ಈಗ ಮಲಗುವಾಗ ಹಾಲು ಕುಡಿಯೋದಾದ್ರೂ ಕೂಡ ಸಂಜೆ ಕರೆದ ಹಾಲೇ ಆಗಬೇಕು. ಸಂಜೆ ಕರೆದ ಹಾಲಿಲ್ಲ ಅಥವಾ ಹಸಿ ಹಾಲು ಇಟ್ಟಿಲ್ಲ ಅಂದರೆ ಅವ್ರು ಅವತ್ತು ಕುಡಿಯಲ್ಲ ಹಾಲನ್ನು. ಅಂದರೆ ಹಸಿ ಹಾಲನ್ನೇ ತೆಗೆದು ಕುಡಿಯುವಾಗ ಬಿಸಿ ಮಾಡಿ ಕುಡಿಯುವಂಥ ತಿಂತಾರೆ. ಹಾಗೆ ಸೊ ನಮ್ಮ ಆರೋಗ್ಯ ಅನ್ನೋದು ಬರೀ ಒಂದು ಪ್ರಾಡಕ್ಟ್ ಹಿಂದೆ ನಾವು ಹೋದರೆ ಅಥವಾ ಈಗ ತುಪ್ಪ ಒಳ್ಳೇದ ಕೆಟ್ಟದ ಅಂತ ಅಂದರೆ ಉತ್ತರ ಕೊಡೋದು ತುಂಬ ಕಷ್ಟ. ಯಾಕಂದರೆ ಇದೇ ಕಾರಣಕ್ಕೆ, ತುಪ್ಪ ಖಂಡಿತವಾಗಿ ಒಳ್ಳೇದೇ, ಬಟ್ ನಮ್ಗೆ ಏನು ಸಿಗ್ತಾ ಇದೆ, ಯಾವ ರೀತಿ ಸಿಗ್ತಾ ಇದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಓ ಭಜನೆ ಟೈಮ್ ಆಯಿತು, 6:30 ಆಯಿತು. ತುಪ್ಪದ ಬಗ್ಗೆ ಆಯ್ತಾ? ಹಾಂ, ಓ ಇವತ್ತು ಶಂಕರಾಚಾರ್ಯರ ಜಯಂತಿ ಕೂಡ. ಹೌದು ಹೌದು, ಎಂಥ ಅದ್ಭುತವಾದ ವ್ಯಕ್ತಿತ್ವ. ನಾನು ಶಂಕರಾಚಾರ್ಯರು ತಪಸ್ ಮಾಡಿದ ಜಾಗಕ್ಕೆ ಹೋಗಿ ಬಂದಿದ್ದೆ ಕಾಶ್ಮೀರದಲ್ಲಿ. ಕಾಶ್ಮೀರದ ಅತ್ಯಂತ ಹಳೆಯ ದೇವಸ್ಥಾನ ಅದು, ಜ್ಯೇಷ್ಠೇಶ್ವರ ದೇವಸ್ಥಾನ ಅಂತ. ಅಲ್ಲಿ ಶಂಕರಾಚಾರ್ಯರು ತಪಸ್ ಮಾಡಿದ್ರು. ತುಂಬ ಅದ್ಭುತವಾದ, ಅವರಿಂದ ನಾವು ಕಲಿಯುವಂಥದ್ದು ತುಂಬ ಇದೆ. ಹಾಗೆ ಮಕ್ಕಳು ಕರೀತಾ ಇದ್ದಾರೆ, ಹಾಗೆ ಈಗ ನಾವು ಭಜನೆಗೂ ಹೋಗೋಣ. ನೆಕ್ಸ್ಟು ಇನ್ನು ಉಳಿದ ನಿಮ್ಮ ಪ್ರಶ್ನೆಗೆ ನಾಳೆ ಉತ್ತರ ಹೇಳ್ತೀನಿ, ಎಲ್ಲ ನಾಳೆ ಮಾತಾಡೋಣ. ಆಯಿತು, ಬನ್ನಿ, ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ನಮಸ್ಕಾರ ಮುದ್ರೆಗೆ ಬನ್ನಿ. ಮಕ್ಕಳೇ ಬನ್ನಿ, ಕಣ್ಣುಗಳನ್ನ ಮುಚ್ಚಿ, ಕೈ ಮುಗಿರಿ, ಕೂತ್ಕೊಳ್ಳಿ, ಪ್ರೇಯರ್ ಮಾಡೋಣ, ಕೂತ್ಕೊಳ್ಳಿ. ನಮಸ್ಕಾರ ಮುದ್ರೆಗೆ ಬನ್ನಿ. ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಉಜ್ಜಿ, ಕಣ್ಣಿನ ಮೇಲೆ ಇಡಿ. ಭೂತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ನೆನಪಿಸ್ಕೊಳ್ತಾ ಅವರೆಲ್ಲರ ಆಶೀರ್ವಾದವನ್ನು ಪಡೆದು ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.